ಎಷ್ಟು ಗಂಟೆ ಎಷ್ಟು ನಿಮಿಷ ಮಾಡಬೇಕು ಅಂತ ಹೇಳ್ತಾರೆ? ಎಷ್ಟೊತ್ತು ಮಾಡಬೇಕು ಸಮಯ? ಒಂದು ಗಂಟೆ ವರೆಗ ರೆಡಿ ಇದೆ. ಹನ್ನೆರಡು ಒಂದು ಗಂಟೆ ಆಗ್ಬೋದ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರ ವಂದಿತಂ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಪದ್ಮದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಟಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯ ನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತ ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾರ್ಚಿತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಬಗೋಬಿಂಬ ಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸನ್ನಿಧಾನಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಪುನಃ ಪುನಃ ಸಲ್ಲಿಸಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ವಾದಿರಾಜಾಚಾರ್ಯರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ ತುಂಬಾ ದೊಡ್ಡ ದಿವಸ. ಎಷ್ಟು ದೊಡ್ಡ ದಿವಸ ಅಂದರೆ ಅದು ಒಬ್ಬೊಬ್ಬರವರ ಮನಸ್ಸಿನಲ್ಲಿ ಅನುಭವಿಸಿ ಹೇಳಬೇಕಾದ ದಿವಸ. ಉಪನ್ಯಾಸದಲ್ಲಿ ದೊಡ್ಡ ದಿವಸ ಹೌದು, ನಿಮ್ಮ ತಲೆಗೆ ಬಂದಿದೆಯಾ ದೊಡ್ಡ ದಿವಸ ಅಂತ ಅವಾಗ ಕೇಳಿದ್ರು. ದೊಡ್ಡ ದಿವಸ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ. ಅವಾಗಂದ್ರು ಯಾರ ವಿಶೇಷ ಚಿಂತನೆ ಮಾಡುತ್ತಾ ಇದ್ದೇವೋ ಅವರು ನಮಗೆ ಉಪಕಾರ ಮಾಡಿದ್ದಾರೆ ಎಂಬ ಎಚ್ಚರ ಬಂದಿದೆಯಾ? ಆ ಎಚ್ಚರ ಬಂದರೆ ಅದೇ ಮಧ್ವನವಮಿ ಆಚರಣೆ. ಅವರು ಮಾಡಿದ ಉಪಕಾರವೇ ನಮ್ಮ ತಲೆಗೆ ಬರಲಿಲ್ಲ, ಹೊಗಳಿದ್ದೇ ಹೊಗಳಿದ್ದು, ಅದವರಿಗೆ ಪ್ರೀತಿ ಆಗುತ್ತಾ? ಆಗಲ್ಲ. ನೀವೇ ಇಲ್ಲೇ ಕಾರ್ಯಕ್ರಮದಲ್ಲೂ ಎಲ್ಲೋ ಒಂದು ಕಡೆ ತುಂಬಾ ದುಡಿದಿದ್ದೀರಿ, ನಿಮ್ಮ ಪರಿಚಯ ಸ್ಟೇಜ್ ಮೇಲೆ ಮಾಡಿಕೊಡ್ತಾ ಇದ್ದಾರೆ. ಏನಂತ, ನೀವು ಅಲ್ಲಿ ಏನು ಸೇವಾ ಮಾಡಿದ್ದೀರೋ ಅದೊಂದು ಬಿಟ್ಟು ನಿಮಗೆ 10 ಕಾರ್ ಇದೆ, 20 ಲಕ್ಷ ಇದೆ, ಅದು ಇದು ಎಲ್ಲಾ ಪರಿಚಯ ಮಾಡಿದ್ದೆ. ಅವಾಗಂದ್ರು ನೀವು ಅಂತೀರ, ನಾನು ಇಲ್ಲಿ ಬೆಳಗ್ಗೆಯಿಂದ ದುಡಿಯುತ್ತಾ ಇದ್ದೇನೆ, ಅದಕ್ಕೊಂದು ಮಾತಿಲ್ಲವಲ್ಲ ಅಯ್ಯ. ಹಾಗೆ ಮಧ್ವಾಚಾರ್ಯರು ನಮಗೇನು ಉಪಕಾರ ಮಾಡಿದ್ರು ಅನ್ನೋದು ಸ್ವಲ್ಪ ತಲೆಗೆ ಬಂದ್ರೆ, ಅದು ತಲೆಗೆ ಬಂದು ಮೌನವಾಗಿ ನಮ್ಮೊಳಗೆ ನಾವೇ ಮಧ್ವಾಚಾರ್ಯರ ಪಾದಕ್ಕೆ ಮನಃಪೂರ್ವಕವಾಗಿ ಭಕ್ತಿಯಿಂದ ನಮಸ್ಕಾರ ಮಾಡಿದ್ದೇ ಆದರೆ ನಾವು ಮಧ್ವನವಮಿ ಆಚರಣೆ ಮಾಡಿವಂತೇನೆ. ಆವಾಗ ನಮಗೇನು ಪ್ರತ್ಯೇಕವಾಗಿ ಮಧ್ವಾಚಾರ್ಯನಾದರೂ ಉಪಕಾರ ಮಾಡಿದ್ದಾರ? ನಮ್ ಕಾಣಿಸೋದೇ ಇಲ್ಲ, ಅವರು ಕಾಣಿಸಲಿಲ್ಲ, ಏನಿಲ್ಲ, ಏನೋ ಇಲ್ಲಿ ಊಟಕ್ಕೆ ಬಂದಾಗ ಮಧ್ವಾಚಾರ್ಯರು ಅಂತ ಹೇಳ್ತಾರೆ, ಒಂದಿಷ್ಟು ಗಂಟೆ ಪ್ರವಚನ ಕೇಳಿ ಊಟ ಮಾಡ್ಕೊಂಡು ಹೋಗ್ತೀವಿ, ಅದೇ ಮಧ್ವನವಮಿ ಅಷ್ಟೇ ಹೊರತು ಮಧ್ವಾಚಾರ್ಯ ನಮಗೇನು ಉಪಕಾರ ಮಾಡಿದ್ದಾರ್ರಿ? ಮಾಮೂಲಾಗಿ ಚೆನ್ನಾಗಿದ್ರೆ ಅಡ್ಡಿ ಇಲ್ಲ, ಸಂಕಟ ಬಂದಾಗ ವೆಂಕಟರಮಣ ಹೌದಾನೆ, ಆ ವೆಂಕಟರಮಣನ ಹತ್ರ ಹೋಗಿ ನಮಸ್ಕಾರ ಮಾಡಿದಾಗ ವೆಂಕಟರಮಣ ಕೇಳಿದ, ನನ್ನ ಹತ್ರ ಯಾಕೆ ಬಂದೀಯ, ನೀನ್ ರಕ್ಷಣೆ ಅದಕ್ಕೆ ತಾನೇ ಕಾಲು ಹಿಡಿಯೋದು, ನೀ ಕಾಯುತ್ತೀಯ,
ಅವಾಗ ವೆಂಕಟರಮಣ ಹೇಳಿದ, ಅಲ್ಲ ನೀ ಬೇರೇನೋ ನಾನು ನೀನು ಒಂದೇನೋ ಅಂದ. ಅರ್ಥ ಆಯ್ತು, ದೇವರು ಕೇಳಿದರು ನಮ್ಮನ್ನ, ನೀನು ಏನಂತ ತೆಲುಗಿಗೆ ಬರ್ತಾ ಇದೆ, ನಾನು ಬೇರೆ ಅಂತ ಬರ್ತಾ ಇದೀಯಾ ಒಂದೇ ಅಂತ ಬರ್ತಾ ಇದೀಯಾ? ಸಾಮಾನ್ಯ ನಮಗೆಲ್ಲ ದೇವರಿಗೆ ನಮಸ್ಕಾರ ಮಾಡಿದಾಗ ಅವನೊಬ್ಬ ಬೇರೆ ಇದ್ದಾನೆ ಅಂತ ನಮಸ್ಕಾರ ಮಾಡ್ತಾ ಇದ್ದೇವೆ ಅಲ್ವೇ? ಆ ಜ್ಞಾನ ನಮಗೆ ಕೊಟ್ಟದ್ದು ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಬರಲಿಕ್ಕೆ ಮೊದಲು ಏನಿತ್ತು ಅಂದ್ರೆ, ನಾನು ಅವನು ಒಂದೇ, ನಾನು ಅವನು ಒಂದೇ, ನಾನೇ 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 ಅಂತಿತ್ತು. ಎಲ್ಲರ ತಲೆ ಕೆಟ್ಟಿತ್ತು, ಎಲ್ಲರ ತಲೆ ಕೆಟ್ಟಿತ್ತು. ಚಿಕ್ಕ ದೃಷ್ಟಾಂತ ಕೊಟ್ರೆ, ಒಬ್ಬ ಆಕಳ ಕರುವನ್ನ ಕರ್ಕೊಂಡು ಹೋಗ್ತಿದ್ದ, ಕೈಯಲ್ಲಿ ಎತ್ತಿಕೊಂಡು ಹೋಗ್ತಿದ್ದ. ಕಳ್ಳರು ಇದ್ರು, ತುಂಬಾ ಜನ ಇದ್ರು. ಅವರು ಆ ಕರುವನ್ನು ಹೇಗಾದರೂ ಕದಿಬೇಕು ಅಂತ. ಆದರೆ ಬ್ರಾಹ್ಮಣ ಎಲ್ಲಿ ಶಾಪ ಹಾಕ್ತಾನೋ ಏನ್ ಮಾಡ್ತಾನೋ ಅಂತ, ಅದು ಹೆದರಿಕೆ ಸ್ವಲ್ಪ ಇದೆ ಅವರಿಗೆ. ಅದಕ್ಕೇನು ಮಾಡಿದ್ರು, ಸ್ವಲ್ಪ ಬುದ್ಧಿ ಬಳಸಿದ್ರು. ಸ್ವಲ್ಪ ದೂರ ಹೋದ ಮೇಲೆ ಒಬ್ಬ ಕಳ್ಳ ಎದುರಿಗೆ ಏನು ಬಹಳ ವಿನಯವಂತನಂತೆ ಬಂದ, ನಮಸ್ಕಾರ ಮಾಡಿದ. ಬ್ರಾಹ್ಮಣ ಒಳ್ಳೇದಾಗ್ಲಿಪ್ಪ ಅಂದ. ಅದೇನು ಸ್ವಾಮಿ, ನಿಮ್ಮ ಕೈಯಲ್ಲಿ ನಾಯಿ ಮರಿಯನ್ನ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ? ಆತನಿಗೆ ಆಶ್ಚರ್ಯ, ನಾನು ಆಕಳ ಕರುವನ್ನು ಕರ್ಕೊಂಡು ಹೋಗ್ತಾ ಇದ್ರೆ ನಾಯಿ ಮರಿ ಅಂತೀಯಲ್ಲೋ, ಇದು ಆಕಳ ಕರುವು ಅಂದ. ಹೌದಾ ಸ್ವಾಮಿ, ನನಗೆ ನಾಯಿ ಮರಿ ತರ ಕಾಣಿಸ್ತಾ ಇದೆ. ಹೊರಟು ಹೋದ. ಇವರು ಅಂದುಕೊಂಡ್ರು ಇವನಿಗೆ ತಲೆ ಕೆಟ್ಟಿದೆ ಅಂತ. ಇನ್ನೊಬ್ಬ ಮತ್ತು ಸ್ವಲ್ಪ ಹೊತ್ತಿಗೆ ಬಂದ, ಪ್ಲ್ಯಾಂಡ್ ಆಗಿ ಬರ್ತಾ ಇದ್ದಾರೆ. ಇನ್ನೊಬ್ಬ ಬಂದ, ಅವ ಹೇಳಿದ, ಸ್ವಾಮಿ ಅದೇನ್ ನಾಯಿ ಮರಿ ನಿಮ್ ಕೈಯಲ್ಲಿ? ಏ ಹೋಗೋ, ಇದು ಆಕಳ ಕರುವು. ಮತ್ತೊಬ್ಬ ಬಂದ, ಆಗ ಶುರುವಾಯಿತು, ನನ್ನ ಕೈಯಲ್ಲಿರೋದು ಆಕಳ ಕರುವೋ ನಾಯಿ ಮರಿಯೋ ಅಂತ. ಆದ್ರೆ ಒಳಗೆ ಹೌದು ಅನ್ನಿಸ್ತಾ ಇದೆ. ಹತ್ತು ಜನ ಬಂದ ಕೂಡಲೇ ಓ ಅಂತೂ, 21 ಜನ ಬಂದ್ರು. 21 ಜನ ಹೇಳಿದ ಕೂಡಲೇ ಕನ್ಫರ್ಮೇಶನ್ ಬಂತು, ಇದು ನಾಯಿ ಮರಿಯೇ, ಆಕಳ ಕರುವು ಅಲ್ಲ ಅಂತ ಬಿಟ್ಟು ಇನ್ನವರು ಹೊತ್ಕೊಂಡು ಹೋಗ್ಬೇಕು. ಅವಾಗೊಬ್ರು ಬಂದ್ರು, ಏನ್ ಮಾಡ್ತಾ ಇದ್ರಿ? ಇಲ್ಲ, ನಾಯಿ ಮರಿ ನನ್ನ ತಲೆ ಕೆಟ್ಟು ಆಕಳ ಕರುವು ಅಂತ ಹೊತ್ಕೊಂಡು ಹೋಗ್ತಾ ಇದ್ದೆ. ಅವಾಗಂದ್ರು, ಒಬ್ಬರು ಹೇಳಿದರೆ ನಾಯಿ ಮರಿ, ಒಬ್ಬಳು ಹೇಳಿದರೆ ಆಕಳ ಕರುವಲ್ಲ. ಆಕಳ ಕರುವಿನ ಲಕ್ಷಣ ನಾಯಿ ಲಕ್ಷಣ ಗೊತ್ತಾ ಅಂದ್ರು. ಹೌದಾ? ಹೀಗೆ ಅದಕ್ಕೆ ಪ್ರಮಾಣ ಬೇಕಲ್ವಾ, ನೋಡಿ ಅಂತೆಲ್ಲ ತೋರಿಸಿಕೊಟ್ಟ. ಹೌದು, ಹಾಗಾದ್ರೆ ನಿಮ್ ಕೈಯಲ್ಲಿ ಇರೋದು ಯಾವುದು? ಆಕಳ ಕರುವು. ಗೊತ್ತಾಯ್ತಲ್ಲ. ಅವಾಗ ಕೇಳಿದ, 21 ಜನ ಅದನ್ನು ನಾಯಿ ಅಂದ್ರಲ್ರಿ. ಅಲ್ಲ, ಅವರದನ್ನ ಕದಿಬೇಕು ನಿಮ್ಮ ಕೈಯಿಂದ ಅಂತ ಮಾಡಿದ್ದು ಅಂದಾಗ ಅವನಿಗೆ ಎಚ್ಚರ ಬಂತು, ಅವರ ಕಾಲಿಗೆ ಬಿದ್ದ. ಇದೇ ಮಧ್ವಾಚಾರ್ಯರ ಚರಿತ್ರೆ. ನಮ್ಮ ಕೈಯಲ್ಲಿರುವ ಆಕಳ ಕರುವು ಯಾವುದು? ಸಹಜವಾದ ತಿಳುವಳಿಕೆ. ಯಾರಿಗೂ ಹುಟ್ಟಿದವರಿಗೆ ನಾನೇ ದೇವರು ಅಂತ ಬರುವುದೇ ಇಲ್ಲ. ದೇವರ ಗಂಧ ಗಾಳಿ ಇಲ್ಲದವ್ರನ್ನು ಕೂಡ ನೀನೇ ದೇವರು ಅದೇ ಅಲ್ರಿ? ಹೌದಾ? ಇದು ಸಹಜವಾದ ಆಕಳ ಕರುವು ನಮ್ಮ ಕೈಯಲ್ಲಿದೆ. 21 ಜನ ಬಂದ್ರು, ದೇವರು ಬೇರೆ ನಾನು ಬೇರೆ ಎಂಬ ಚಿಕ್ಕ ಜ್ಞಾನ, ಅದನ್ನ ಕದಿಯಲಿಕ್ಕೆ ನೀನೇ ದೇವರು ನೀನೇ ದೇವರು ನೀನೇ ದೇವರು ಅಂತ ಎಲ್ಲ ಒಮ್ಮೆಲೆ ಬಂದಿಲ್ಲ. ಒಬ್ಬೊಬ್ಬರು ಒಂದೊಂದ್ಸಲ ಒಂದೊಂದ್ಸಲ ಬಂದು 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 ತಲೆ ಕೆಡಿಸಿದ್ರು. ಕೊನೆಗೆ ತತ್ವವಾದಿಗಳ ಜನರೆಲ್ಲ ಬಾಯಿ ಬಿಡಲು. ಯಾಕೆ? ಇಷ್ಟು ಜನ ಹೇಳೋ ಕಾಲಕ್ಕೆ ಅವ್ರಿಗೂ ಸಂಶಯ ಬಂತು. ಹೌದೇನೋ, ನಾನು ದೇವರೇ ಏನೋ ಅಂತ ತಲೆಗೆ ಬರಲಿಕ್ಕೆ. ಮತ್ತು ಒಪ್ಪತಾ ಇಲ್ಲ, ಒಳಗೆ ಸಾಕ್ಷಿ ಒಪ್ಪತಾ ಇಲ್ಲ. ಅಂಥ ಕಾಲಕ್ಕೆ ಮೇದಿನಿ ಸುರರು ಮೊರೆ ಇಡಲು, ಅವಾಗ ದೇವತೆಗಳು ಭೂಸುರರು ಪ್ರಾರ್ಥನೆ ಮಾಡಿದರೆ ವೇದವ್ಯಾಸರು ಬಂದರು, ವೇದ ವಿಭಾಗ ಮಾಡಿದರು. ಅರ್ಥವಾಗಿಲ್ಲ, ಅದಕ್ಕೆ ಶ್ರೀಮದ್ ಆಚಾರ್ಯರು ವೇದವ್ಯಾಸರೇ ಬರೆದುಕೊಟ್ಟಂತಹ ಬ್ರಹ್ಮಸೂತ್ರಗಳಿಗೆ ಅರ್ಥವನ್ನ ಬರೆದು ಒಟ್ಟಾರೆ ಏನ್ರಿ ಹೇಳಿದ್ದಿದು ಅಂದರೆ, ನೀನು ಬೇರೆ ದೇವ ಬೇರೆ. ಇನ್ನು ಸಂಶಯ ಕೂತಿತ್ತು. ಅದಕ್ಕಂದ್ರು,
ದೇವರಿಗೂ ನಮಗೂ ಮಧ್ಯೆ ಒಂದು ಪರದೆಯನ್ನ ಎಳೆದಿದ್ರು. 21 ಜನ ನಮಗೆ ಆಚೆ ವಸ್ತು ಕಾಣತಾನೇ ಇಲ್ಲ, ಇವರಂದ್ರೂ ನೀನೇ ಅಲ್ಲಿರೋದು ನೀನೇ ಅಲ್ಲಿರೋದು ಅಂತ. ಮಧ್ವಾಚಾರ್ಯ ಬಂದ್ರು, ಏನು ಮಾಡಿಲ್ಲ, ಆ ಪರದೆಗೆ ಬೆಂಕಿ ಇಟ್ಟರು, ಪರದೆ ಸುಟ್ಟು ಹೋಯಿತು. ಹೇಳಿದ್ರು, ಎದುರಿಗೆ ನೀನೇನ ಅಲ್ಲಿ ಅದ್ಭುತ ಪ್ರಕಾಶ, ನಾವು ನೋಡಿದ್ರೆ ಏನೂ ಇಲ್ಲ, ನಾನಲ್ಲ ಅಂತ ಗೊತ್ತಾಯಿತು. ಅದೇನಯ್ಯ ಶಾಸ್ತ್ರ ಹೇಳಿದ್ದು, ಜ್ವಾಲಾ ಮಾಲಾಧರೋ ಅಗ್ನಿ, ಭೀಕರವಾದಂತಹ ಅಜ್ಞಾನ ಪಟಲ ಪರದೆಯನ್ನ 21 ಜನ ಹಾಕಿದರೆ ಅದನ್ನ ಸುಟ್ಟು ಆಚೆ ಇರುವ ಭಗವಂತ ಅವನನ್ನ ನಮ್ಮ ಕಣ್ಣಿಗೆ, ಹಾ ಇವ ದೇವ ಬೇರೆ ನಾವು ಬೇರೆ ಅಂತ ನಮಗೆ ತೋರಿಕೊಟ್ಟದ್ದು ಮಧ್ವಾಚಾರ್ಯರು ಮಾಡಿದ ಉಪಕಾರ. ನೀವು ಶಾಸ್ತ್ರ ಓದಿರಬಹುದು, ಓದದೇ ಇದ್ದಿರಬಹುದು, ಕಾಮನ್ ಎಲ್ಲರಿಗೂ ಕೊಟ್ಟ ಉಪಕಾರ ಏನು? ಇವತ್ತು ನಾವು ದೇವರಿಗೆ ಅಯ್ಯ ನೀನೊಬ್ಬ ಬೇರೆ ಇದ್ದೀಯ ದೊಡ್ಡವ ಅಂತ ನಮಸ್ಕಾರ ಮಾಡೋ ಭಾಗ್ಯ ಬಂದಿದ್ರೆ ಅದು ಮಧ್ವಾಚಾರ್ಯರಿಂದ. ಒಂದು ವೇಳೆ ಮಧ್ವಾಚಾರ್ಯರೇ ಬಾರದಿದ್ರೆ ಎಲ್ಲರೂ ಏನು ಮಾಡ್ತಿದ್ವಿ? ನಾನೇ ದೇವರು, ನಾನೇ ದೇವರು, ಎಲ್ಲಾ ದೇವರುಗಳೇ, ಎಲ್ಲಾ ದೇವರೇ, ಎಲ್ಲರಿಗೂ ಕಷ್ಟ, ಎಲ್ಲರಿಗೂ ಕಷ್ಟ. ಯಾವ ದೇವರಿಗೆ ಹೇಳ್ಕೋಬೇಕೋ ಗೊತ್ತಿಲ್ಲ, ಯಾಕೆ ಎಲ್ಲರೂ ದೇವರೇ ಅಲ್ಲವೇ. ಅವಾಗ ತಲೆ ಕೆಟ್ಟ ನಾಯಿಯಂತೆ ತಿರುಗಾಡುವ ಪ್ರಸಕ್ತಿ, ಅಂಥದ್ದನ್ನ ತಪ್ಪಿಸಿದ್ದಾರೆ. ಈಗ ನಮಸ್ಕಾರ ಮಾಡ್ತೀರೋ? ಹೌದಲ್ವಾ? ಮಧ್ವಾಚಾರ್ಯ ನನಗೇನ್ ಮಾಡಿದ್ರು ಅಂತ ಪ್ರಶ್ನೆ ಬಂದ್ರೆ, ಈಟ್ ದೊಡ್ಡ ಗ್ರಂಥ ಬರೆದ್ರು, ಅಯ್ಯೋ ನಾನು ಮುಟ್ಟೆ ಇಲ್ಲ, ನನಗೇನ್ ಬೇಕಾಯಿತು ಅಂದ್ರೆ, ನಿತ್ಯ ಬೇಕಾದ ದೇವರ ಒಂದು ಭಕ್ತಿಯಿಂದ ನಮಸ್ಕಾರ ಮಾಡುವ ಭಾಗ್ಯ ಕೊಟ್ಟದ್ದವರು. ಅದೇ ಇಲ್ಲದಿದ್ರೆ ಈ ಹೊತ್ತಿಗೆ ನಮ್ಮ ತಲೆ ಕೆಡತಾ ಇತ್ತು. ಸರಿ, ಅವರು 21 ಜನರ ಮಾತುಗಳನ್ನ ಕತ್ತರಿಸಿದರು. ಆ ವಿಷಯ ಬಂದಾಗ ನಮ್ಮ ಯುವ ಪೀಳಿಗೆಯಲ್ಲಿ ಸಂಶಯ ಬರ್ತಾ ಇದೆ. ಏನು ಸಂಶಯ ಅಂದರೆ, ಎಲ್ಲರೂ ಅವರ ಪಾಡಿಗೆ ಅವರು ತೆಪ್ಪಗೆ ತಮ್ಮ ಸಿದ್ಧಾಂತ ತಾವು ಹೇಳಿಕೊಂಡು ಹೋಗ್ತಾರೆ. ಈ ಮಾಧ್ವರೊಂದೇ ನಮ್ಮವರೊಂದೇ ಸುಮ್ಮನೆ ಅವರು ಸರಿಯಲ್ಲ ಇವರು ಸರಿಯಲ್ಲ ಅಂತ ಜಗಳ ತೆಗೀತಾ ಇರ್ತಾರೆ. ಈ ಸಿಸ್ಟಮ್ ಹೋಗಬೇಕು. ನಿಮ್ಮ ಪಾಡಿಗೆ ನಿಮ್ಗೇನ್ ಬೇಕೋ ಹೇಳ್ಕೊಳ್ರಿ, ಇನ್ನೊಬ್ಬರ ತಪ್ಪು ಅಂತ ಹೇಳೋದ್ರಲ್ಲೇ ಕಾಲ ಕಳೀತೀರಲ್ಲ. ಅದಕ್ಕೆ ಎಲ್ಲಿಗೆ ಹೋಯಿತು? ಮಧ್ವಾಚಾರ್ಯರು ಮಾಡಿದ ಕೆಲಸ ತಪ್ಪು. ಏನು ಅವರ ಪಾಡಿಗೆ ಅವರಿಗೆ ತಲೆಗೇನು ಬಂದಿತ್ತವರು ಬರಕೊಂಡು ಹೋಗದೆ ಮಿಕ್ಕವರದ್ದೆಲ್ಲ 21 ಜನರಿಗೆ ತೂ ಅಂದು ನಂದು ಸರಿ ಅಂದ್ರು. ಇದು ಸರಿಯಾ? ಇದು ಕ್ವಶನ್ ಮಾರ್ಕ್ ಬರ್ತಾ ಇದೆ, ತುಂಬಾ ಜನ ಕೇಳುತ್ತಾ ಇದ್ದಾರೆ. ಅದಕ್ಕೆ ಉತ್ತರ ಹೇಳದೆ ನಾನು ಮಧ್ವಾಚಾರ್ಯ ಹೊಗಳಿಗೆ ಹೋದರೆ ಅವರ ತಲೆಯಲ್ಲಿ ಭೂತ ಹಾಗೇ ಕೂತಿರುತ್ತೆ, ಅದು ತೆಗೆದರೆ ಮಧ್ವನವಮಿ ಆಚರಣೆ ಹೋಗ್ತಾನೆ. ಸರಿ, ಅವಾಗಂದ್ರು ನಮಗರ್ಥ ಆಗ್ಬೇಕಾದ್ರೆ, ನೀವೇ ಇದ್ದೀರಾ, ಚಿಕ್ಕ ಮಗು ನಿಮ್ದೇ ಆಡ್ಕೊಂತ ಇದೆ, ಆ ಮಗುವಿಗೆ ನೀವು ಹೇಳಿದ್ದೀರಾ, ಅಪ್ಪ ಕೆಟ್ಟ ಕೆಲಸ ಮಾಡಬಾರ್ದು, ಸಿಗರೆಟ್ ಸೇರ್ಬೇಡ, ಹೆಂಡ ಕುಡಿಬೇಡ, ನೀವೆಲ್ಲ ಹೇಳೋದೆಲ್ಲ ಹೇಳಿದ್ದೀರಾ. ಇನ್ನೊಬ್ಬರು ಬಂದ್ರು, ಪಕ್ಕ ಮನೆಯವರು ಬಂದು ಆ ಮಗುವಿಗೆ ಹೇಳಿದ್ರು, ಹೆಂಡ ಕೊಡಿ, ಚೆನ್ನಾಗಿರುತ್ತೆ ನೋಡು, ಬೇಕಾದ್ರೆ ನಾನು ಕೊಡ್ತೀನಿ ಸ್ವಲ್ಪ, ಎಲ್ಲ ಉಪದೇಶರು ಮಾಡಿ ನಿಮ್ಮೆದುರಿಗೇನೆ. ಆವಾಗ ನೀವು ಏನು ಮಾಡ್ತೀರಾ? ನಿಮ್ ಮಗನಿಗೆ ಮಾತ್ರ ಆ ಮಾತು ಕೇಳಬೇಡ ಅಂತೀರೋ, ಹೇಳಲಿಕ್ಕೆ ಬಂದವರನ್ನ ತರಾಟೆ ತಗೊಳ್ತಿರೋ, ಯಾಕ್ರಿ ನಮ್ ಹುಡುಗರು ಹೇಳ್ತೀರಾ ಅಂತ ಹೇಳಲ್ವಾ, ಸುಮ್ನೆ ಕೊಡ್ತೀರಾ? ಹಾಗೆ ನೀವು ಹೇಳಲಿಕ್ಕೆ ಹೋದ್ರಿ ಏನಂತ ಅವ್ರನ್ನ, ಯಾಕ್ರಿ ನಮ್ ಹುಡುಗರು ಹೇಳ್ತಾ ಇದ್ದೀರಾ ಅಂತ. ಅವಾಗ ಇನ್ನೊಬ್ಬರು ಬಂದು ಥರ್ಡ್ ಪಾರ್ಟಿ ಬಂದ್ರು, ಅವರಂದ್ರು, ನೋಡಿ ನಿಮ್ಮ ಮಗುವಿಗೆ ನೀವು ಏನ್ ಹೇಳಬೇಕೋ ಹೇಳ್ಕೊಳ್ಳಿ, ಇನ್ನೊಬ್ಬರು ಹೇಳಿದ್ರೆ ಅವ್ರು ಹೇಳ್ಕೊಳ್ಳಿ, ಅವರನ್ನು ಯಾಕೆ ಬೇಡ ಅಂತೀರಾ? ಅವಾಗ ನೀವೇನ್ ಮಾಡ್ತೀರಾ, ಈ ಮಧ್ಯೆ ಬಂದವನು ಒಂದು ಏಟು ಕೊಡ್ತೀರಾ? ಹೌದಲ್ವಾ? ಅಲ್ಲಯ್ಯ, ಯಾರಿಗೂ ಅಲ್ಲ, ನನ್ನ ಮಗನಿಗೆ ಹಾಳು ಬುದ್ಧಿ ಹೇಳಿಕೊಡತ್ತಾ ಇದ್ರೆ ಒದ್ದು ಬಿಡ್ತೀನಿ ಅಂತ ಹೇಳಲ್ವಾ. ಆ ಕೆಲಸ ಮಾಡಿದ್ದು ಮಧ್ವಾಚಾರ್ಯರು. ಸಜ್ಜನರಾದವರನ್ನ 21 ಜನ ತಲೆ ಕೆಡಿಸ್ತಾ ಇದ್ರೆ ಒದ್ದು ಓಡಿಸಿ ಮಕ್ಕಳನ್ನ ರಕ್ಷಣೆ ಮಾಡಿದ ಅಪರೂಪದ ತಾಯಿ ಮಧ್ವಾಚಾರ್ಯರು. ಈಗ ಹೇಳ್ತಾರೆ, ಶಾಸ್ತ್ರದಲ್ಲಿ ಹೇಳುತ್ತಾರೆ, ದೇವರನ್ನ ಬೈಯುವವರಿಗೆ ಮಹಾದುರ್ಗತಿ. ಯಾಕೆ? ಅಷ್ಟು ಉಪಕಾರ, ತಂದೆ ತಾಯಿ ಯಾರು ನಮಗೆ ಉಪಕಾರ ಮಾಡಲಿಕ್ಕಿಲ್ಲ, ಅಷ್ಟು ಉಪಕಾರ ಮಾಡುವ ದೇವ. ಅಂತ ದೇವರನ್ನ ಬೈದವನನ್ನ ಏನು ಮಾಡಬೇಕು?
ಕೊಚ್ಚೆ ಹಾಕಿಬಿಡಬೇಕು. ಹೌದಾನೆ? ಅಂತ ದೇವರನ್ನ ಬೈಯುವವರು ಹಾಗೆ ದೇವರ ಕುರಿತು ಕೆಟ್ಟ ಕೆಟ್ಟ ಮಾತನ್ನ, ಕೆಟ್ಟ ಮಾತಂದ್ರೆ ಯಾವುದು ಅಂತ ಅಲ್ವೇ, ನಾನೇ ದೇವರು ಅಂತ ಹೇಳಿಕೊಟ್ರು. ಲಕ್ಷ್ಮೀನಾರಾಯಣರಿದ್ದಾರೆ ಎದುರಿಗೆ, ದೇವರು ನಾರಾಯಣ ಯಾರು, ದೇವರು ಲಕ್ಷ್ಮೀದೇವಿ ದೇವರ ಪತ್ನಿ, ನೀವಂದೀರಿ ನಾನೇ ದೇವರು ಅಂತ. ಅರ್ಥ ಏನಾಯಿತು? ತಾಯಿ ಗಂಡ ಅಂತಾಯಿತು ಅಲ್ವಾ? ಎಷ್ಟು ಭೀಕರವಾದ ಆಲೋಚನೆ, ಒಂದು ಸಲ ಹೋದರೆ ಅಲ್ಲಿಗೆ ಯಪ್ಪ ಅನಿಸಿಬಿಡುತ್ತೆ. ಅಂಥ ಭೀಕರವಾದ ತಪ್ಪಿನಿಂದ ನಮ್ಮನ್ನು ತಪ್ಪಿಸಿದವರು ಮಧ್ವಾಚಾರ್ಯ. ಸರಿ, ಹಾಗಾದರೆ ಶಾಸ್ತ್ರ ಹೇಳುತ್ತೆ ದೇವರನ್ನ ಬೈದವರಿಗೆ ಎಷ್ಟು ದುರ್ಗತಿ ಆಗುತ್ತೋ. ಸರಿ, ಇನ್ನೊಬ್ಬರು ಇದ್ದಾರೆ ದೇವರನ್ನ ಬೈಯಲ್ಲ, ದೇವರ ಮೇಲೆ ಪ್ರೀತಿ ಇದೆ, ತಮ್ಮ ಪಾಡಿಗೆ ತಾವು ಸಾಧನೆ ಮಾಡ್ಕೊಂತಾ ಇದ್ದಾರೆ, ಆದರೆ ದೇವರ ಬೈಯುವವರನ್ನ ಬೈಯಲ್ಲ, ದೇವರನ್ನ ಬೈಯುವವರನ್ನ ಬೈಯಲ್ಲ, ತಮ್ಮ ಪಾಡಿಗೆ ತಾವು ಸಾಧನೆ ಮಾಡಿಕೊಳ್ಳುತ್ತಾರೆ. ಇನ್ನೊಬ್ಬರಿದ್ದಾರೆ ದೇವರ ದ್ವೇಷಿಗಳನ್ನ ದ್ವೇಷ ಮಾಡಿ ಅವರ ಮಾತುಗಳನ್ನ ಕತ್ತರಿಸಿ ದೇವರ ಮೇಲೆ ಪ್ರೀತಿ ಮಾಡುತ್ತಾರೆ. ದೇವರು ಬೇಡ, ನಿಮ್ಮವರಿಗೆ ಬರೋಣ, ನಿಮಗೆ ಬಹಳ ಬೇಕಾದವರು ನೀವಂದ್ರೆ ನಿಮ್ ಭಕ್ತರು ಅಂದುಕೊಳ್ಳೋಣ. ನಿಮಗೆ ಯಾರೋ ಬೇಡದವರಿದ್ದಾರೆ, ಅವರು ಬೆಳಿಗ್ಗೆ ಎದ್ದಾಗ ರಾತ್ರಿ ಪರದೆ ನಿಮ್ಮನ್ನ ಬೈಯೋದೇ ಕೆಲಸ. ಈ ನಿಮ್ ಭಕ್ತರಿದ್ದಾರಲ್ವಾ, ಅವ್ರೇನ್ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಪ್ರೀತಿ ಮಾಡುತ್ತಾರೆ. ನಿಮ್ಮನ್ನ ಬೈಯೋರನ್ನ ಕಂಡ್ರೆ ಏನು ಅನ್ನಲ್ಲ, ಸುಮ್ಮನೆ ಇರ್ತಾರೆ. ಮತ್ತೆ ಅವರನ್ನು ನೋಡಿ ನಿಮಗೆ ಸಂತೋಷ ಆಗುತ್ತಾ? ಇಲ್ಲ, ನನ್ನ ಮೇಲೆ ಪ್ರೀತಿ ಮಾಡ್ತೀಯಾ, ನನ್ನ ಬೈಯೋರ್ನ ಕಂಡ್ರೆ ಅವರು ಸರು ಶೇಖರಣೆ ಕೊಡ್ತೀಯಲ್ಲೋ ಅಂದರು. ಮತ್ತೇನ್ ಮಾಡಬೇಕು, ನಿಮ್ಮನ್ನ ಬೈಯುವವರಿಗೆ ದೂರ ಇದ್ರೆ ನಿಮಗೆ ಖುಷಿ. ಅದು ಕೃಷ್ಣ ಮಾಡಿದ್ದು. ದುರ್ಯೋಧನನಿಗೂ ಕೃಷ್ಣನಿಗೂ ಪ್ರತ್ಯಕ್ಷ ವೈರ ಇಲ್ಲ. ಮನೆಗೆ ಊಟಕ್ಕೆ ಕರೆದ, ಕೃಷ್ಣ ಹೇಳಿದ ಊಟಕ್ಕೆ ಬರಬೇಕಾದ್ರೆ ಎರಡಿರಬೇಕು, ಒಂದು ಪ್ರೀತಿ ಇರಬೇಕು, ಎರಡನೇದು ಗತಿ ಇಲ್ಲದೆ ಬರಬೇಕು. ನನಗೆ ಗತಿ ಏನು ಇಲ್ಲ, ಹಂಗಿಲ್ಲ, ನನಗೆ ಊಟಕ್ಕಿದೆ. ಎರಡನೇದು ಪ್ರೀತಿಯ, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅದು ನನಗೆ ಗೊತ್ತು. ಎರಡನೇದು ವ್ಯವಹಾರಕ್ಕಾದರೂ ಬರಬೇಕಾದರೂ ನನ್ನ ಪಾಂಡವರಿಗೆ ದ್ರೋಹಿ ನೀನು, ಅದಕ್ಕೆ ನಾನು ನಿನ್ನತ್ರ ಬರಲ್ಲ. ಕೃಷ್ಣ ತೋರಿಕೊಟ್ಟ, ನನ್ನವರಿಗೆ ಯಾರು ದ್ರೋಹ ಮಾಡುತ್ತಾರೋ ಅವರ ಕಡೆ ನಾನು ಹೋಗಲ್ಲ. ಮತ್ತೆ ನಾವು ದೇವರಿಗೆ ದ್ರೋಹ ಮಾಡುವವರಿಗೆ ಸೈ ಅಂದರೆ ಅದು ಭಕ್ತಿಯ ಅಲ್ಲ. ಅದನ್ನು ಹೇಳುತ್ತಾರೆ, ದೇವರ ದ್ವೇಷ ಮಾಡುವವರಿಗೆ ಎಂಥ ತಮಸ್ಸಾಗುತ್ತೋ ಅದಕ್ಕಿಂತ ತೋಭೂಯ, ಅದಕ್ಕಿಂತ ಜಾಸ್ತಿ ತಮಸ್ಸಾರಿಗಾಗುತ್ತೆ ಅಂದರೆ ತಮ್ಮ ಪಾಡಿಗೆ ತಾವು ಇದ್ದುಕೊಂಡು ದೇವದ್ವೇಷಿಗಳನ್ನ ಬೈಯದೆ ದೇವರ ಉಪಾಸನೆ ಮಾಡುತ್ತಾರಲ್ವಾ, ಅಂಥವರಿಗೆ ದೇವರನ್ನ ಬೈಯುವವರಿಗೆ ಏನು ತಮಸ್ಸಾಗುತ್ತೆ ಅದಕ್ಕಿಂತ ಜಾಸ್ತಿ ಆಗುತ್ತವರಿಗೆ ಅಂತ. ಯಾವುದು ಉಪನಿಷತ್ ಹೇಳುತ್ತಾ ಇದೆ, ಈಶಾವಾಸ್ಯ ಉಪನಿಷತ್ತು ಹೇಳುತ್ತಾ ಇದೆ. ಆಚಾರ ಅಂದ್ರು, ನಾನು ಉಪನಿಷತ್ತು ಹೇಳಿದ ಕೆಲಸವೇ ಮಾಡುತ್ತಾ ಇದ್ದೇನಯ್ಯ, ಸ್ವಂತ ಕೆಲಸ ಅಲ್ಲ ಅಂದ್ರು. ಆದ್ದರಿಂದ ಮಧ್ವಾಚಾರ್ಯರು ಮಾಡಿದ ಕೆಲಸ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲ, ಎಷ್ಟು ಉಪಕಾರ ಮಾಡಿದರು ಅಂತ ನೋಡಿದವಲ್ಲ. ಇನ್ನ ಅಡಿಗೆ ಅವನ ಕೈ ಹಿಡಿದು ನ್ಯಾಯಸುಧಾ ಹೇಳಿಸಿದ ಮಹಾನುಭಾವರು ಅಂದ್ರೆ ನಮ್ಮ ವಿಜಯದಾಸರು, ಹೌದಲ್ವೇ? ಅವರ ಮಾತಿನಲ್ಲಿ ಮಧ್ವರಾಯರ ಕುರಿತು ನೋಡೋಣ. ಅದನ್ನು ಚೆನ್ನಾಗಿ ಹೇಳುತ್ತಾರೆ. ನಮೋ ನಮೋ ಶ್ರೀ ಮಧ್ವರಾಯ ಸುರಮುನಿಗೇಯ, ನಮೋ ನಮೋ ಶ್ರೀ ಮಧ್ವಾಚಾರ್ಯ ಆರ್ಯ. ಮಧ್ವಾಚಾರ್ಯ ಎಂಬುದರಲ್ಲಿ ಆರ್ಯ ಬಂದ್ರಲ್ಲ, ಅದಕ್ಕಂದ್ರು ನೀವೇ ಆರ್ಯ, ಎಲ್ಲರೂ ಆಚಾರ್ಯರು, ಅವರೊಳಗೆ ಮಧ್ವಾಚಾರ್ಯರು ಒಬ್ಬರು ಅಂತ ಹೇಳಬೇಡಿ, ಮಧ್ವಾಚಾರ್ಯರೇ ಆರ್ಯ, ಮಿಕ್ಕವರಲ್ಲ. ಇದು ವಿಜಯರಾಯರ ಅದ್ಭುತ ದೀಕ್ಷ. ಹಿಂದಿನ ಈ ಕಥೆಯನ್ನು ಹೇಳುತ್ತಾರೆ. ಮಧ್ವಾಚಾರ್ಯರು ಯಾವ ಕ್ಷೇತ್ರದಲ್ಲಿ ಹುಟ್ಟಿದರು? ಪಾದಕ ಕ್ಷೇತ್ರ. ಹೌದಾನೆ?
ಹೇಳ್ತಾರೆ. ಭೃಗು ಕುಲೋತ್ತಮ ರಾಮ ಭೂಸುರರಿಗೆ ಸರ್ವ ಜಗವೆಲ್ಲ ಧಾರೆಯನ್ನು ಎರೆದು ಸಖ್ಯ ನಗದಲ್ಲಿ ನಿಂದು ಸಮುದ್ರನ್ನ ಹಿಂದಕ್ಕೆ ತೆಗೆಸಿ ಈ ಭೂಮಿಯನ್ನು ಸಾಧಿಸಿದನು ಪರಶುರಾಮದೇವ. ಭೃಗು ಕುಲೋತ್ತಮ ಅಂದ್ರೆ ಪರಶುರಾಮ ದೇವರು ಏನು ಮಾಡಿದ್ರು, ಎಲ್ಲಾ ಜಗತ್ತನ್ನು ಕೊಟ್ಟರು, ಇಲ್ಲಿಗೆ ಜಾಗ ಬೇಕಲ್ಲ, ಅದಕ್ಕೆ ಸಹ್ಯಾದ್ರಿಯಲ್ಲಿ ತಾನು ನಿಂತುಕೊಂಡು ಆ ಇಡೀ ಸಮುದ್ರವನ್ನ ಬಾಣದಿಂದ ಸರಿಸಿದರು. ಆ ಸರಿಸಿದ ಜಾಗದಲ್ಲಿ ತಾವು ನಿಂತರು, ಅದಕ್ಕೆ ಪರಶುರಾಮ ಕ್ಷೇತ್ರ ಅಂತ ಹೆಸರು. ಅತಿ ದಯಾಪರ ಮೂರ್ತಿ ಅಲ್ಲಿಗಲ್ಲಿಗೆ ಕ್ಷೇತ್ರ ಗತಿ ತಪ್ಪದಂತೆ ನಿರ್ಮಾಣ ಮಾಡಿ ಸತಿಪತಿಯ ಉದ್ಧರಿಸಿ ಬರುತ ಕಂಡನು ಉನ್ನತವಾದ ಪರ್ವತವು ಯೋಜನವಿದೆ. ಆ ಪರಶುರಾಮ ದೇವರು ಎಲ್ಲಿಗೆ ಬಂದರು ಅಂದರೆ ಉಡುಪಿಗೆ ಬಂದರು. ಅದಕ್ಕೆ ಅನಂತೇಶ್ವರ ಅಂತ ಯಾವ ದೇವರಿದ್ದಾರೆ ಆ ದೇವರು ಯಾರು ಅಂದರೆ ರುದ್ರದೇವರಲ್ಲ, ಲಿಂಗಾಕಾರದ ಪರಶುರಾಮ ದೇವರು. ಅಲ್ಲಿಗಲ್ಲಿಗೆ ಕ್ಷೇತ್ರ ಗತಿ ತಪ್ಪದಂತೆ ನಿರ್ಮಾಣ ಮಾಡಿ ಆ ಇಡೀ ಕ್ಷೇತ್ರ ದಕ್ಷಿಣ ಕನ್ನಡವನ್ನ ಅಲ್ಲಲ್ಲಿ ವ್ಯವಸ್ಥೆಯನ್ನ ಮಾಡಿ ಸತಿಪತಿಯ ಉದ್ಧರಿಸಿ, ಸತೀದೇವಿ ಆಕೆಯ ಪತಿ ರುದ್ರದೇವರು ರುದ್ರದೇವರನ್ನು ಉದ್ಧರಿಸಿದರಂತೆ. ಉಡುಪಿಯಲ್ಲಿ ಅನಂತೇಶ್ವರ ಪರಶುರಾಮ ದೇವರು ಯಾಕೆ ಬಂದರು ಅಂದ್ರೆ ಪಕ್ಕದಲ್ಲೇ ಚಂದ್ರಮೌಳೀಶ್ವರ, ರುದ್ರದೇವರು ತಪಸ್ಸು ಮಾಡಿದರೆ ಅವರನ್ನು ಉದ್ಧರಿಸಿ ಅಲ್ಲಿ ಒಂದು ರೂಪದಲ್ಲಿ ನಿಂತು ಎಲ್ಲಿಗೆ ಬಂದರು ಅಂತ ಹೇಳುತ್ತಾರೆ, ಪಾದಕ ಕ್ಷೇತ್ರದ ಕಡೆಗೆ ಬಂದರಂತೆ ಅವರು ಪರಶುರಾಮ ದೇವರು. ಬರುತ ಕಂಡನು ಉನ್ನತವಾದ ಪರ್ವತವು ಯೋಜನವಿದೆ, ಒಂದು ಯೋಜನ ದೂರದ ಪರ್ವತ ಕಂಡಿತವರಿಗೆ. ಬೆರಗಾಗಿ ಪರಶುರಾಮನು ಬಂದು ಅದು ನೋಡಿ ಪರಶುರಾಮ ದೇವರು ಆಶ್ಚರ್ಯಪಟ್ಟರಂತೆ. ಅಲ್ಲ, ದೇವರಿಗೆ ಆಶ್ಚರ್ಯನಯ್ಯ, ಬೆಟ್ಟದೊಳಗೂ ಅವನೇ ಇರ್ತಾನೆ, ಅವನಿಗೇನು ಆಶ್ಚರ್ಯ, ನಮಗೆ ಇನ್ನೊಬ್ಬರು ನೋಡಿ ಆಶ್ಚರ್ಯ, ಯಾಕೆಂದ್ರೆ ಅವರೊಳಗೆ ನಾವಿರಲ್ಲ, ಅದರಿಂದ ಅವರ ಕುರಿತು ನಮಗೇನು ಗೊತ್ತಿಲ್ಲ. ದೇವರು ಎಲ್ಲಾ ಕಡೆ ಇರ್ತಾನೆ, ಅವನಿಗೇನು ಆಶ್ಚರ್ಯ ಅಂದರೆ ಜಗತ್ತಿಗೆ ಆಶ್ಚರ್ಯ ತೋರಿದ. ತೋರಿ ಈ ಗಿರಿಯಲ್ಲಿ ನಿಂದು ಅಗ್ರಭಾಗ ವೈದೆ, ಪಾದಕ ಕ್ಷೇತ್ರದಲ್ಲಿ ಏನೇನು ನೋಡಿದ್ದೀರಿ, ಮಧ್ವಾಚಾರ್ಯರ ಸ್ಥಾನ, ಆದ್ಮೇಲೆ ಕುಂಜಾರು ಗಿರಿ ಅಲ್ವಾ ನೋಡಿ ಸೀದಾ ಬರೋದೆ, ಎದುರಿಗೆ ಇನ್ನೊಂದು ಬೆಟ್ಟ ಇದೆ, ಪರಶುರಾಮ ದೇವರ ಬೆಟ್ಟ, ಪರಶುರಾಮ ದೇವರ ಮೂರ್ತಿಯಲ್ಲಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಆ ಬೆಟ್ಟದ ಮೇಲೆ ಹೋಗಿ ನಿಂತರಂತೆ. ಆ ಬೆಟ್ಟ ಎಷ್ಟಿದೆ, ಚಿಕ್ಕದಲ್ವಾ, ಕುಂಜಾರುಗಿರಿ ನೋಡಿದಾಗ ಬೆಟ್ಟ ಚಿಕ್ಕದಾಗಿರುತ್ತೆ, ಅದು ಚಿಕ್ಕದಲ್ಲ, ಬಹಳ ದೊಡ್ಡದಂತೆ. ಅಷ್ಟು ದೊಡ್ಡ ಬೆಟ್ಟ ನೋಡಿ ಪರಶುರಾಮ ದೇವರು ಆಶ್ಚರ್ಯಪಟ್ಟು ಮೇಲಕ್ಕೆ ನಿಂತರೆ ತರ ಹರಿಸಲಾಗದೆ ಭೂಮಿಗಿಳಿಯಿತು ಅದ್ರಿ, ಅವರ ಭಾರಕ್ಕೆ ತಡೆಯಲಾರದೆ ಒಳಕ್ಕೋಯ್ತಂತೆ, ಅದಕ್ಕೆ ಗಿಡ್ಡದಾಯಿತು ಅಂದರು. ನಿರೀಕ್ಷಿಸಿ ಸುಜನರು ಇದ್ದನಿತು, ಇದನ್ನು ನೋಡಯ್ಯ ಹೇಳ್ತಾ ಇದ್ದಾರೆ, ಈಗಲೂ ಈ ಪರ್ವತ ಗಿಡ್ಡು, ಹಿಂದೆ ಉದ್ದ, ಪರಶುರಾಮ ದೇವರು ನಿಂತದ್ದಕ್ಕೆ ಆ ಪರ್ವತ ಗಿಡ್ಡಾಯಿತು. ಸಿರಿರೂಪ ದುರ್ಗಾ ನಾಮಕಳಾದ ದೇವಿಯನ್ನು ಕರೆದು ಈ ಸ್ಥಾನದಲ್ಲಿ ಇರ ಹೇಳಿದ. ದುರ್ಗಾದೇವಿ ಯಾರು ಕರೆದರೆ ಬಂದದ್ದು ಅಂತ, ಅದಕ್ಕೆ ಪರಶುರಾಮ ದೇವರೇ ಕರೆದರಂತೆ, ಇಲ್ಲಿಗೆ ಬಾ ಅಂತ. ಅರವು ಮಾಡದೆ ಮುಂದೆ ಕಲಿಯುಗದಲ್ಲಿ ನೆರೆದು ದುರುಳರ ದುರುಳರಾತಿಯರ ಸಂಹರಿಸು ಎಂದು. ಅರಾತಿಗಳು ಅಂದರೆ ಶತ್ರುಗಳು, ದುಷ್ಟರು ಬರ್ತಾರೆ ಮುಂದೆ ಕಲಿಯುಗದಲ್ಲಿ, ಅವರನ್ನು ಸಂಹಾರ ಮಾಡು ಅಂತ ಆಕೆಗೆ ಆಜ್ಞೆ ಮಾಡಿ ಅಲ್ಲೇ ಸ್ವಾಮಿ ನಿಂತ. ಅನಿತರೋಳ ಆಕಾಶದಲ್ಲಿ ಜಯ ಜಯವೆಂದು ಅನಿಮಿಷರು ಕೊಂಡಾಡಿ ನಗುತ್ತಾ. ಆ ದೇವರು ಮಾಡಿದ ಆಶ್ಚರ್ಯ, ದುರ್ಗಾದೇವಿಯನ್ನು ಕರೆಸಿದ್ದು ತಾನು ನಿಂತದ್ದು ನೋಡಿ ದೇವತೆಗಳಿಗೆಲ್ಲ ಆನಂದ ಆಯಿತಂತೆ. ನಗನಗುತ್ತಾ ವಿಮಾನದಲ್ಲಿ ಬಂದರಂತೆ, ದಿವ್ಯ ಮಣಿಮಯ ವಿಮಾನದಿಂದ ಗಿರಿಗೆ ವೇಗದಿ ಸುಮ್ಮನರಾಗಿ ಬಂದು ತುತಿಸಿದರು ಹರಿಯ. ವಿಮಾನಗಳಲ್ಲಿ, ಮಣಿಗಳಿಂದ ಕೂಡಿದ ವಿಮಾನಗಳಲ್ಲಿ ಆ ಗಿರಿಗೆ ಬಂದು ದೇವರನ್ನ ಸ್ತೋತ್ರ ಮಾಡಿದರಂತೆ. ವಿಮಾನಗಳು ಎಲ್ಲಿಗೆ ಬಂದು ನಿಂತು ಆ ಭಗವಂತನ ಸ್ತೋತ್ರ ಮಾಡಿದರೋ ಅಂದಿನಾರಭ್ಯವಾಗಿ ಇದೇ ವಿಮಾನಗಿರಿ ಎಂದು ಕರೆಸಿತು. ವಿಮಾನಗಿರಿ ಅಂತ ಗೊತ್ತು, ಯಾಕಾಯಿತೋ ಗೊತ್ತಿಲ್ಲ, ರೀಸನ್ ಗೊತ್ತಿಲ್ಲ, ಅಲ್ಲಿ ಬಿಡಿಸ್ತಾ ಇದ್ದಾರೆ. ಶ್ರುತಿ ಯುಕ್ತಿಯಲ್ಲಿ ಎಂದೆಂದಿಗೆ ಇದನ್ನೇ ನೋಡಿದವರಿಗೆ ದೋಷ ಗಂಧವಾದರೂ ಇಲ್ಲ ಇಲ್ಲ ಇಲ್ಲ,
ಏನು ಆ ಪರಶುರಾಮ ದೇವರು ನಿಂತ ಬೆಟ್ಟವನ್ನ ನೋಡಿದರೆ ಸಾಕಂತೆ. ಬೆಟ್ಟ ನೋಡಿದವರಿಗೂ ಕೂಡ ದೋಷ ಗಂಧ ಇರಲ್ಲ, ಹೋಗಿಬಿಡುತ್ತೆ ಅಂದ್ರು. ಅಲ್ಲಿ ಬಂದಾಗಲೇ ನಾವು ನೋಡ್ತಾ ಇದ್ದೀವಿ, ಮತ್ತೆ ನೋಡೋ ನೋಟ ಸರಿ ಇಲ್ಲ ಅಂದ್ರು. ಬೆಟ್ಟ ಅಂತ ನೋಡಬೇಡಿ, ಪರಶುರಾಮ ದೇವರ ಸ್ಪರ್ಶ ಆದಂತಹ ಬೆಟ್ಟ ಅಂತ ನೋಡಿ ಪಾಪ ಹೋಗಿಬಿಡುತ್ತೆ. ಬರೇ ಬೆಟ್ಟ ಅಂತ ನೋಡಿದರೆ ಹಾಗೆ ಇರುತ್ತೆ. ಸರಿ, ಈ ಮಹಿಮೆಯನ್ನು ಕೇಳಿ ಪರಶುರಾಮ ದೇವರು ಹೀಗೆ ಬಂದಿದ್ದಾರೆ ಅಂತ ಕೇಳಿದ ಮೇಲೆ ಒಬ್ಬರು ಅಲ್ಲಿಗೆ ಬಂದ್ರಂತೆ. ಸೀಕ್ರೆಟ್ಸ್ ಎಲ್ಲ ಓಪನ್ ಮಾಡ್ತಾರೆ, ಎಲ್ಲೆಲ್ಲಿ ಪುರಾಣದಲ್ಲಿ ಕೂತಿರುತ್ತೋ ಅವೆಲ್ಲ ಅಧ್ಯಯನ ಮಾಡಿದ ಭೃಗು ಋಷಿಗಳವರು. ಧರ್ಮ ತಪವನು ಮಾಡಿ ಭೂಮಿಯೊಳಗೆ ಎನ್ನ ವಂಶಸ್ಥನು ಸೋಮಾರ್ಕ ಪ್ರಭೆಯಂತೆ ಕೀರ್ತಿಯನ್ನು ಪಸರಿಸಿ ಪಾಮರರ ಉದ್ಧರಿಸಬೇಕು ಎಂದು. ಅಲ್ಲಿ ಯಮಧರ್ಮರಾಜರು ಬಂದರಂತೆ. ಧರ್ಮರಾಜ ಬಂದು ತಪಸ್ಸನ್ನ ಮಾಡಿದರು. ಏನಂತ, ನನ್ನ ವಂಶಸ್ಥ ಒಳ್ಳೆ ಸೋಮ ಸೂರ್ಯರ ಕಾಂತಿಯಿಂದ ತನ್ನ ಕೀರ್ತಿಯನ್ನು ಬೆಳಗಿಸಿ ಇಡೀ ಜಗತ್ತನ್ನ ಉಪದೇಶದಿಂದ ಪಾಮರರನ್ನು ಉದ್ಧಾರ ಮಾಡಬೇಕು, ಅಂತ ಮಗ ಬರಬೇಕು ನನ್ನ ವಂಶದಲ್ಲಿ ಅಂತ ತಪಸ್ಸು ಮಾಡಿದರು. ಈ ಪರಿಹರಿಯ ಧ್ಯಾನವನ್ನು ಮಾಡಲು ಶ್ರೀಪತಿ ವರವಿತ್ತ. ಯಮಧರ್ಮರಾಜರು ತಪಸ್ಸು ಮಾಡಿದ್ದಕ್ಕೆ ವರ ಕೊಟ್ಟನಂತ ದೇವರು. ಏನಂತ, ಮುಂದೆ ಮಹಾಪಾಪಿ ಹುಟ್ಟುವನು. ಅಲ್ಲ, ಒಳ್ಳೆಯವನು ಹುಟ್ಟಲಿ ಅಂತ ಹೇಳಿದರೆ ಇಲ್ಲ, ಸಂಕರ ಬರ್ತಾನೆ, ಅವನ ಗೋಸುಗ ವಾಯುತ ಪರಮ ಪ್ರೀತಿಯಲ್ಲಿ ಜನಿಸುವನು. ನಿನ್ನ ವಂಶದಲ್ಲಿ ವಾಯುದೇವರೇ ಹುಟ್ಟಿ ಬರುತ್ತಾರೆ. ಹಾಗಾದ್ರೆ ಮಧ್ಯಗೇಹ ಭಟ್ಟರ ವಂಶ, ಅದರ ಮೂಲ ಪುರುಷರು ಯಾರು ಅಂದ್ರೆ ಯಮಧರ್ಮರಾಜರಿಂದ ಬಂದಿರತಕ್ಕಂಥ ವಂಶ. ಅದನ್ನ ಹೇಳ್ತಾ ಇದ್ದಾರೆ. ಅಂದ ಮಾತಿಗೆ ಯಮನು ಬಹುಕಾಲದಲ್ಲಿದ್ದ ಚಂದದಿಂದದಿ ಹೋದ ತನ್ನ ಪುರಕ್ಕೆ. ಆ ಬೆಟ್ಟದ ಮೇಲೆ ಯಮಧರ್ಮರಾಜರು ತುಂಬಾ ಕಾಲ ತಪಸ್ಸು ಮಾಡಿದರಂತೆ. ನಂತರ ತಮ್ಮ ಪುರಕ್ಕ ಹೋದರು. ಇಂದಿರಾಪತಿ ನೇಮಿಸಿದ ಪರಿಯಂತೆ ಆನಂದ ತೀರ್ಥರಾಗಿ ಜನಿಸಿದರು. ವಾಯುದೇವರೇ ದೇವರು ಹೇಳಿದಂತೆ ಮಧ್ವಾಚಾರ್ಯರಾಗಿ ಬಂದರು. ಹೇಳ್ತಾರೆ, ಏನು ಪೇಳಲಿ ಪುಣ್ಯ ಚರಿತೆಯನು ಚೆನ್ನಾಗಿ ಇಂತು ಹೇಳಿದ ಪ್ರಕಾರದಲ್ಲಿ ಹೇಳಿ ಕೇಳೇ. ಈ ರೀತಿಯಲ್ಲಿ ಮಧ್ವಾಚಾರ್ಯರು ಬರಲಿಕ್ಕೆ ಕಾರಣವಾದ ಯಮಧರ್ಮರಾದರ ಚಿಂತನೆಯನ್ನು ಮಾಡಿ ಮಧ್ವಾಚಾರ್ಯರ ಅವರ ವಂಶದಲ್ಲಿ ಬಂದಿದ್ದಾರೆ ಅಂತ ಚರಿತೆಯನ್ನು ಚೆನ್ನಾಗಿ ಈ ಪ್ರಕಾರದಲ್ಲಿ ಹೇಳೇ ಕೇಳೆ. ಇಬ್ಬರಿಗೂ ಜ್ಞಾನದಲ್ಲಿ ಅಧಿಕರಾಗಿ ಇಷ್ಟಾನಿಷ್ಟ ಪುಣ್ಯ ಮಾನದಲ್ಲಿ ಕೊಂಡಾಡಿ ಸುಖಿಪರಲ್ಲಿ. ಅಲ್ಲಿ ವಿಶೇಷವಾಗಿ ಹೇಳ್ತಾರೆ, ಜ್ಞಾನ ಅಧಿಕ ಆಗುತ್ತೆ ಅಲ್ಲ, ಯಾವಾಗ ಕೊಂಡಾಡಬೇಕು ಅಂತ. ಮಧ್ಯನವಮಿ ದಿವಸ ಕೊಂಡಾಡಿದ್ರೆ ಸಾಕು ಅಲ್ಲ, ದಿನಾಗೂ ಕೊಂಡಾಡಿ ಅಂದ್ರು. ನಮಗಷ್ಟು ಪೇಷನ್ಸ್ ಇಲ್ಲ ಅಂತ ನಾವು ಅಲ್ವಾ, ನಮ್ಮ ಬ್ಯುಸಿ ಲೈಫಲ್ಲಿ ದಿನಾಗೂ ಅಂದ್ರೆ ಆಗಲ್ಲ, ನಿಮ್ಮಿಷ್ಟ, ಪ್ರಾಫಿಟ್ ಬೇಕಾದ್ರೆ ಮಾಡಿ ಇಲ್ಲದ್ರೆ ಬಿಡಿ ಅಂದ್ರು. ಈ ಬದರಿಗೆ ಹೋಗಿದ್ದೀರಾ? ಬದರಿ ಯಾತ್ರೆ ಹೇಗೆ? ಇಲ್ಲಿಂದ ಫ್ಲೈಟ್ ಡೆಲ್ಲಿ, ಅಲ್ಲಿಂದ ಟ್ರೈನಲ್ಲೋ ಅಲ್ಲಿಗೋ ಹರಿದ್ವಾರಕ್ಕೆ ಹೋಗಿ ಅಲ್ಲಿಂದ ಬಸ್ ಹಿಡ್ಕೊಂಡು ಹೋಗಿರ್ತೀರಾ? ಆಗಲ್ಲ, ಮನೆಯಿಂದ ನಡ್ಕೊಂಡು ಹೋಗ್ಬೇಕು. ಬರಿಗಾಲಲ್ಲಿ, ಬರಿಗಾಲಲ್ಲಿ ನಡ್ಕೊಂಡು ಬದರಿವರೆಗೆ ಹೋಗಿ, ಏನು ಬದರಿ ಬೆಟ್ಟ ನೀವೇ ಪೂರ್ತಿ ಏರ್ಬೇಕು, ನೀವೇ ಏರಿ ಅದು ಜಾರಿ ಬೀಳ್ತಾ ಇರುತ್ತೆ, ಹಾಗೆ ಹೋಗಿ ದೇವರ ದರ್ಶನ ಮಾಡಿ ಹಾಗೆ ಇಳಿದು ಬಂದು ನಡ್ಕೊಂಡು ರಾಮ ಸೇತು ಪರ್ಯಂತ ಹೋಗ್ಬೇಕು. ಎಲ್ಲಿ? ಈಚೆ ರಾಮಸೇತಿಗೆ ಹೋಗಿ ಮತ್ತ ಅಲ್ಲಿಂದ ಬದರಿಗೆ ಹೋಗ್ಬೇಕಂತ ನಡ್ಕೊಂಡು. ಮತ್ತ ಅಲ್ಲಿಂದ ಮನೆಗೆ ಬಂದ್ರೆ ಅದು ಒಂದ್ ಸರ್ಕಲ್, ರಾಮಸೇತು ಯಾತ್ರಾ ಅಂತ ಕರೀತಾರೆ. ರಾಮಸೇತು ಯಾತ್ರಾ ಅಂದ್ರೆ ಹಾಗೆ ಅಲ್ಲ, ಈ ಜನ್ಮದಲ್ಲಿ ಕನಸಲ್ಲಾದ್ರೂ ನಮಗೆ ಅನ್ಕೊಳ್ಳಿಕ್ ಆಗುತ್ತಾ? ಇಂಪಾಸಿಬಲ್ ಅದು. ಯಾಕೆ, ನಿಮ್ ಮನೆಯಿಂದ ಅನುಗ್ರಹ ಬಿಟ್ಟದ ದೇವಸ್ಥಾನಕ್ಕೆ ನಡ್ಕೊಂಡು ಬನ್ನಿ ನೋಡೋಣ ಅಲ್ವಾ, ಅವತ್ತೇ ಅಡ್ಮಿಟ್ ಆಗಿರ್ತೀವಿ ಆ ನಡ್ಕೊಂಡು ಬಂದದಕ್ಕೆ, ನಮಗಾಗೊತ್ತಾ? ಆದರೆ ಫೆಸಿಲಿಟಿ ಕೊಟ್ರು. ತಿರುಪತಿಯ ಬೆಟ್ಟವನ್ನ, ತಿರುಪತಿ ದೇವರನ್ನಲ್ಲ ಬೆಟ್ಟವನ್ನ ಬೆಳಿಗ್ಗೆದ್ದು ಯಾರು ಸ್ಮರಣೆ ಮಾಡುತ್ತಾರೋ ಅವರಿಗೇನು ಫಲ ಬರುತ್ತೆ ಹೇಳುತ್ತಾರೆ. ಕಾಶಿ ಸೇತು ಯಾತ್ರಾ ಸಹಸ್ರಜಂ, ಇಂಥ ಯಾತ್ರೆ ಸಾವಿರ ಮಾಡಿದರೆ ಎಷ್ಟು ಫಲ ಬರಬೇಕೋ ಅಷ್ಟು ದಿನ ದಿನಕ್ಕೂ ಚೆಕ್ ಬರುತ್ತಂತೆ. ಮತ್ತೆ
ಇಂಟ್ರೆಸ್ಟ್ ಇದ್ರೆ ಸ್ಮರಣೆ ಮಾಡಿ, ಬೇಡಿದ್ರೆ ಬಿಡಿ ಅಂದ್ರು. ಅಂಥದ್ದೇ ಇದು ನಿತ್ಯವೂ ಕೂಡ ಈ ಬೆಟ್ಟವನ್ನು ಸ್ಮರಣೆ ಮಾಡಿ, ಮಧ್ವಾಚಾರ್ಯರು ಬಂದ ರೀತಿಯನ್ನು ಸ್ಮರಣೆ ಮಾಡಿ. ಇನ್ನ ಚರಿತ್ರೆಯನ್ನು ಹೇಳಲಿಕ್ಕೆ ಹೋಗಿಲ್ಲ, ಚರಿತ್ರೆ ಗೊತ್ತಲ್ವಾ. ಅದರಲ್ಲಿ ವಿಶೇಷಗಳನ್ನ ವಿಜಯರಾಯರು ಬಿಡಿಸ್ತಾರೆ. ಹಸಿವೆ ಆಗ್ತಾ ಇದೆ ಅಂತ ಮಗುವಿಗೆ ಹುರುಳಿ ಉಣಿಸ್ತಾರಲ್ವಾ, ಹುರುಳಿ ಉಣಿಸಿದ್ದು ಹುಡುಗಿ, ಅವರು ಉಂಡ್ರು, ಏನೂ ಆಗಿಲ್ಲ, ಕತೆ ಗೊತ್ತು ಅಲ್ಲ. ಕತೆ ನೆನೆದರೆ ಏನು ಫಲ ಗೊತ್ತಿಲ್ರಿ. ಕಥೆ ನೆನೆದ್ರೆ ಏನೋ ಗಂಟು ಪುಣ್ಯ ಇರ್ಬೋದು ಅಂತ ಇದ್ರೆ ಏನ್ ನೆನೆದು ಹೋಗ್ತಿದ್ವಪ್ಪ. ಅದಕ್ಕಂದ್ರು ನಮ್ಮಲ್ಲಿ ಡ್ರೈವಿಂಗ್ ಫೋರ್ಸ್ ಯಾವುದು ಅಂತ, ಹಿಂದೆ ದೂಡುವ ಶಕ್ತಿ ಏನಾದರೂ ಮಾಡಲಿಕ್ಕೆ. ನಾಳೆ ಯಾವುದು ಬರ್ತಾ ಇದೆ? ಅಧಿಕ ಮಾಸ, ಅಧಿಕ ಜ್ಯೇಷ್ಠ ಮಾಸ. ಇಡೀ ಬೆಂಗಳೂರು ತುಂಬಾ ಅಪೂಪಗಳು ತುಂಬಿವೆ. ಅಪೂಪದಾನ, ಅಪೂಪದಾನ, ಅಪೂಪದಾನ. ಯಾರ ಮನೆಯಲ್ಲೂ ರಾಶಿ ಬಿದ್ದಿರುತ್ತೆ, ಯಾರು ತಿನ್ನೋದಿಲ್ಲ. ಆದರೆ ಆ ದಾನ ಮಾಡುವಾಗ ಸಂಕಲ್ಪ ಏನು ಅಂತ, ಆ ಸಂಕಲ್ಪ ಅಲ್ಲ ತಲೆಯಲ್ಲಿ ಸಂಕಲ್ಪ ಏನು ಅಂದರು. ಯಾಕೆ ಅದರಲ್ಲಿ ಕೊಟ್ಟಿರುತ್ತಾರೆ, ಆ ಅಪೂಪದಲ್ಲಿ ಎಷ್ಟು ತೂತುಗಳಿರುತ್ತೋ ಒಂದೊಂದು ತೂತಿಗೆ 1000 ಪ್ರಕಾರ, 8000 ವರ್ಷ ಸ್ವರ್ಗದಲ್ಲಿರ್ತಾರೆ. ಅದಕ್ಕೆ ಅಡಿಗೆಯವರಿಗೆ ಕಿವಿಯಲ್ಲಿ ಹೇಳ್ತಾರೆ, ಆದಷ್ಟು ಸ್ವಲ್ಪ ತೂತು ಜಾಸ್ತಿ ಆಗುವಂತ. ಹೌದು, ನಾವು ಶ್ರೀರಂಗಕ್ಕೆ ಹೋಗಿದ್ವು, ಅಧಿಕ ಮಾಸದಲ್ಲಿ ಶ್ರೀರಂಗದ ಪ್ರವಚನ ಇತ್ತು, ಎಲ್ಲರೂ ಬಂದಿದ್ರು. ಅಲ್ಲಿ ಅಪೂಪ ಆಗ್ಬೇಕು ಅಂತ ಕೇಳಿದ್ರು, ಅಡಿಗೆ ಮಾಡಿದ, ಒಂದು ತೂತು ಇಲ್ಲ. ಅದು ನೋಡಿ ಅವರಿಗೆ ತಡ್ಕೊಳ್ಳಿಕ್ ಆಗಿಲ್ಲ. ಅಲ್ಲಿ ನಾವು ಜಪ ಮಾಡ್ತಾ ಕೂತಿದ್ವಿ, ಪೂಜೆ ಮಾಡ್ತಾ ಕೂತಿದ್ದಾಗ ಅಡಿಗೆವನ್ನ ಕರೆದೇ ಹೇಳ್ತಾರೆ, ಒಂದು ತೂತು ಇಲ್ಲ ಯಾಕೆ ಅಂದ್ರು. ಅವನಂಗ, ತಮಿಳುನಾಡಲ್ಲಿ ಅಪೂಪಕ್ಕೆ ತೂತೇ ಇರಲ್ಲ ಅಂದ. ಅವರಿಗೆ ಆಶ್ಚರ್ಯ, ಅಪೂಪ ತೂತಿರಲ್ವಾ. ಅವಾಗ ಮಧ್ಯಸ್ಥರು ಬಂದ್ರೊಬ್ಬರು, ನಿಮ್ಗೆ ಏನ್ ಬೇಕು, ತೂತಿರೋದು ಬೇಕು ಅಂದ್ರು. ಅದು ಗಾರಿಗೆ ಅಂತಾರೆ ತಮಿಳ್ನಾಡಲ್ಲಿ, ಅಪೂಪ ಅಂಬಲ್ಲ. ಹಾಗಾದ್ರೆ ಆ ಗಾರಿಗೆ ಮಾಡಿ ಅಂದಾಗ ತುಂಬಾ ತೂತಿತ್ತು. ಅದು ನೋಡಿಯೇ ಸಂತೋಷ ಅವರಿಗೆ ಅಲ್ವಾ. ಯಾಕೆ ಆ ತೂತುಗಳಿಂದ ನಮ್ ಸ್ವರ್ಗ ಬರುತ್ತೋ ಇಲ್ಲೋ, ಕೊಟ್ಟಾಗ ತೂತು ನೋಡಿ ಸ್ವರ್ಗದ ಆಲೋಚನೆ. ಹಾಗೆ ನಮ್ಮಲ್ಲಿ ಒಂದು ಕಾರ್ಯ ಮಾಡಲಿಕ್ಕೆ ಯಾವುದು ಶಕ್ತಿ ದೂಡುತ್ತೆ, ಇಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂಬುದೇ ಅಭ್ಯಾಸ ಆಗಿದೆ ಅಲ್ವಾ. ಕೇವಲ ವಿಷ್ಣು ಪ್ರೇರಣೆ ಬಿಟ್ಟು ಪ್ರೀತ್ಯರ್ಥಂ ಅಂದ್ರೆ ಏನು ಇಂಟ್ರೆಸ್ಟೇ ಇರಲ್ಲ, ಏನೋ ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಅದಕ್ಕಂದ್ರು ಪ್ರತಿಯೊಂದಕ್ಕೂ ಎಷ್ಟು ಪುಣ್ಯ ಬರುತ್ತೋ ಲೆಕ್ಕ ಮಾಡಿ, ಲೆಕ್ಕ ಮಾಡಬಾರದು, ನಿಷ್ಕಾಮ ಕರ್ಮ ಅಂತಾರಲ್ವಾ. ಹಾ, ಈ ಪುಣ್ಯ ಯಾವುದಕ್ಕೆ ಗೊತ್ತಾ, ದೇವರ ದರ್ಶನಕ್ಕೆ ಉಪಯೋಗ ಆಗಲಿ. ಜುಜುಬಿ ಯಾವುದು, ಪ್ರಮೋಷನೋ ಡಿಮೋಷನೋ ಮೊಮ್ಮಕ್ಕಳು ಅವರ ಸೀಟೋ, ಇದಕ್ಕಾಗಿ ಅಲ್ಲ. ಸ್ವಾಮಿಯ ದರ್ಶನಕ್ಕೆ, ಅದು ಕೊಡುವ ಶಾಸ್ತ್ರ ಜ್ಞಾನಕ್ಕೆ, ಗುರುಗಳ ಒಂದು ಲಾಭಕ್ಕೆ ಈ ಪುಣ್ಯ ಬರಲಿ ಅಂತ ಆದಷ್ಟು ಜಾಸ್ತಿ ಪುಣ್ಯ ಗಳಿಸಬೇಕಂತ. ಹಾಗಾದ್ರೆ ಮಧ್ವಾಚಾರ್ಯರು ಹುರುಳಿ ಗುಗ್ಗುರು ತಿಂದ್ರು, ಅವರಿಗೇನು ಆಗ್ಲಿಲ್ಲ ಅಂತ ಕೇಳಿದ್ರೆ ಏನು ಫರ ಹೇಳ್ತಾರೆ? ಹುರುಳಿ ಗುಗ್ಗರಿ ಮೆದ್ದ ಅದ್ಭುತವ ಕೇಳಿದರೆ ಉರುಳಿ ಹೋಗುವುದು ಜನ್ಮಾಂತರದ ದುಷ್ಕರ್ಮ. ಜನ್ಮ ಜನ್ಮದ ದುಷ್ಕರ್ಮ ಎಲ್ಲ ಹೋಗುತ್ತೆ. ದುಷ್ಕರ್ಮ ಅಂದ್ರೆ ಏನ್ರಿ ಅಂತ ಕೇಳಿದ್ರ, ನಿತ್ಯ ದೇವ್ರ ಸುತ್ತು ರೌಂಡ್ ಹಾಕ್ತೀವಲ್ಲ ಸಚಿನ್ ತೆಂಡೂಲ್ಕರ್ಕಂತ ಫಾಸ್ಟ್ ಆಗಿ, ಯಾಕ್ರಿ ನನಗೆ ಕ್ಯಾನ್ಸರ್ ಬಂತು, ನನಗೆ ತೊಂದರೆ ಬಂತು, ನಮ್ಮವರಿಗೆ ಇದಾಯಿತು, ನಂಗೆ ಅದು ಬೇಕು ಇದು ಬೇಕು ಕಷ್ಟ. ಇದಕ್ಕೆಲ್ಲ ಕಾರಣ ಯಾವುದು ಗೊತ್ತಾ? ಕಷ್ಟಕ್ಕೆಲ್ಲ ಜನ್ಮಾಂತರದ ದುಷ್ಕರ್ಮ. ಒಂದು ವೇಳೆ ಮಧ್ವರಾಯರ ಈ ಚರಿತ್ರೆಯನ್ನ ಒಂದೊಂದನ್ನು ನೆನೆದಾಗ ಆ ದುಷ್ಕರ್ಮವೆಲ್ಲ ಕತ್ತರಿಸಿ ಹೋಗುತ್ತೆ. ಹೌದಲ್ವಾ? ಸುಲಭವಾಗಿ ಹೋಗ್ತಾ ಇದ್ರೆ ಯಾಕೆ ಬೇಡ ಅನ್ಬೇಕು? ಜ್ಞಾನದಲ್ಲಿ ಅಧಿಕಾರ ಆಗಿ ಹೇಳ್ತಾ ಇದ್ದಾರೆ. ಮರಳೆ ಬಲಿ ಬಾಲವನ್ನು ಪಿಡಿದದು ನೆನೆಸಿದರೆ ನಂತರ ಇನ್ನೊಂದು ಹೇಳ್ತಾರೆ, ಎಲ್ಲ ಹೇಳಲಿಕ್ಕೆ ಹೋಗಿಲ್ಲ, ಕೆಲವು ಕೆಲವು ಹೇಳಿದ್ರು. ಎತ್ತಿನ ಬಾಲ ಹಿಡಿದು ಹೋದರಲ್ಲ ಚಿಕ್ಕ ಹುಡುಗರು, ಎತ್ತಿನ ಬಾಲ ಹಿಡ್ಕೊಂಡು ಹೋದದ್ದು ನೆನೆಸಿದರೆ ನೆರಳಾಗುವರು ಸುರರು ಮುಕ್ತಿ ಇತ್ತು. ದೇವತೆಗಳು ಬಂದ್ಬಿಡ್ತಾರಂತೆ, ಹೇ ನಮ್ಮಧ್ವಾಚಾರ್ಯರ ಚರಿತ್ರೆಯಲ್ಲಿ ಬಾಲ ಹಿಡ್ಕೊಂಡು ಹೋಗಿದ್ದನ್ನ ನೆನೀತಾ ಇದ್ದಾನಪ್ಪ ಇವನು ಅಂತ ಅವರು ನೆರಳಾಗ್ತಾರಂತೆ, ನಮಗೆ ಎಲ್ಲ ತೊಂದರೆಗಳಿಂದ ಬಿಡಿಸ್ತಾರೆ.
ಇನ್ನೊಂದು ಅಲ್ಲಿ ಪಾಜಕದಲ್ಲಿ ಹೋದಾಗ ಒಳಗೆ ಮಧ್ವಾಚಾರ್ಯರ ಮೂರ್ತಿ ಇದೆ, ನೋಡಿದ್ದೀರಾ? ಕಾಣಿಸಲ್ಲ, ಯಾಕೆ ಒಳಗ ಮೂರ್ತಿ ಇರುತ್ತೆ, ಚಿಕ್ಕ ದೀಪ ಇರುತ್ತೆ, ನೀವು ಹೊರಗಿರ್ತೀರಾ, ಕಣ್ಣು ಕಾಣಿಸಲ್ಲ, ತೋಲ ಒಳಗೋಗಿ ನೋಡಬೇಕು. ಅಲ್ಲಿ ವಾದಿರಾಜರು ಪ್ರತಿಷ್ಠಾ ಮಾಡಿದ ಮೂರ್ತಿ. ಯಾಕೆ ಮಾಡಿದ್ರು ಅಂದ್ರೆ ಅಲ್ಲಿ ಕೆಳಗೆ ನಿಮಗೆ ಕಾಣಿಸದೇ ಇರೋದೊಂದಿದೆ, ಯಾವುದು? ಮಧ್ವಾಚಾರ್ಯರ ಪಾದ ಮೂಡಿದೆ. ನೀವು ಹೊರಗೆ ಬಂದು ನೋಡಿದರೆ ಕುಂಜಾರುಗಿರಿ ಬೆಟ್ಟದ ಇನ್ನೊಂದು ಮುಖ ಕಾಣಿಸುತ್ತೆ, ಚಿಕ್ಕ ಚಿಕ್ಕ ಪಾವಟಿಗೆ ತರ ಇದೆ, ಇನ್ನೊಂದು ಕಡೆಯಿಂದ ಏರಿ ಹೋಗೋದು. ಅಲ್ಲಿ ಕುಂಜಾರುಗಿರಿಯಲ್ಲಿ ಮಧ್ವರಾಯರಿದ್ರು, ಚಿಕ್ಕ ಹುಡುಗ ವಾಸುದೇವ. ಮನೆಯಿಂದ ಕೂಗಿದ್ಲಂತೆ ಆಕೆ, ವಾಸುದೇವ ಅಂತ ಕೂಗಿದ್ಲಂತೆ. ಬಂದೆ ಅಂತ ಬೆಟ್ಟದಿಂದ ಮನೆಗೆ ಹಾರಿದರು. ಸಾಧ್ಯವೇನ್ರಿ? ಕನಸಲ್ಲೂ ಆಗಲ್ಲ, ಇಲ್ಲಿಂದ ಇಲ್ಲಿ ನಡೀಲಿಕ್ಕೆ ಆಗಲ್ಲ ನಮಗೆ ಅಂತಹದ್ದು. ಬೆಟ್ಟದಿಂದ ಹಾರಿದರು. ಹಾರಿದಾಗ ಅವರ ಹೆಜ್ಜೆ ಗುರುತು ಬಂಡೆ ಮೇಲೆ ಮೂಡಿತು. ಅದೆಷ್ಟು ಭಾರ, ಅದೆಷ್ಟು ಶಕ್ತಿ, ಅದೆಷ್ಟು ವೇಗ, ಹೇಗಿರಬೇಕು ಹೇಳುತ್ತಾರೆ. ಧರಣಿಧರದಿಂದ ಧುಮುಕಿದ ಪಾದಯುಗ ನೋಡೆ. ಧರಣಿಧರ ಅಂದರೆ ಪರ್ವತ, ಪರ್ವತದಿಂದ ಧುಮುಕಿದ ಪಾದ ಯುಗವನ್ನು ನೋಡಿದರೆ ಸಾಕಂತೆ. ಏನಾಗುತ್ತೆ? ಏಳು ಎರಡೊಂದು ಏಳು ಕುಲ ತೃಪ್ತರಹರೋ. ಎರಡೊಂದು ಏಳು ಕುಲ, ಎರಡು ಪ್ಲಸ್ ಒಂದು ಮೂರು, ಮೂರು ಇಂಟು ಏಳು ಇಪ್ಪತ್ತೊಂದು ಕುಲ ತೃಪ್ತರಾಗ್ತಾರಂತೆ. ಅಂದರೆ ನೀವು ಸತತ ಅವರಿಗೆ ಪಿಂಡ ಪ್ರದಾನಾದಿಗಳು ಮಾಡಿದರೆ ಎಷ್ಟು ಅಕ್ಷಯ ತೃಪ್ತಿ ಬರಬೇಕೋ ಅಷ್ಟು ಅಕ್ಷಯ ತೃಪ್ತಿ ಮಧ್ವರಾಯರ ಪಾದವನ್ನು ನೋಡಿದರೆ ಪಿತೃಗಳಿಗೆ ಬರುತ್ತೆ. ಅರೆ ಮ್ಯಾಲೆ ಸಾಲವನ್ನು ತಿದ್ದಿದ ಅರ್ಥ ಕೇಳಿ ಹೇಳ್ತಾರೆ, ನಮಗೆ ಋಣ ಎಷ್ಟು ಅಂತ. ಎಷ್ಟು ಋಣ ಇದೆ? ದುಡ್ಡಲ್ಲ, ಮೂರು ಋಣ, ದೇವಋಣ, ಋಷಿ ಋಣ, ಪಿತೃಋಣ. ಅದು ತೀರಿಸದೆ ಹೋದರೆ ಮೇಲೆ ಕರ್ಕೊಂಡು ಹೋಗ್ತಾರೆ, ಏನೂ ಉಪಯೋಗವಿರಲ್ಲ. ಅದಕ್ಕೊಂದು ಕಥಾ ಭಾರತದಲ್ಲಿ ಬರುತ್ತೆ. ಮಂದಪಾಲ ಅಂತ ಋಷಿ, ಮಂದಪಾಲ ಆ ಋಷಿ ಇಡೀ ಬ್ರಹ್ಮಚರ್ಯದಲ್ಲೇ ಇದ್ದುಕೊಂಡು ತಾವು ಸ್ವರ್ಗಕ್ಕೆ ಹೋಗಿಬಿಡ್ತಾರೆ. ಕೊನೆಯದು ಸ್ವರ್ಗದಲ್ಲಿ ಅವರು ತಪಸ್ಸಿಗೆ ತಕ್ಕಂತೆ ಎಲ್ಲ ಫೆಸಿಲಿಟಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ ಸುಖ ಪಡಲಿಕ್ಕೆ. ಸುಖ ಬರ್ತಿರಲ್ಲ, ಅದಕ್ಕೆ ದೇವತೆಗಳು ಕೇಳ್ತಾರೆ, ಪಕ್ಕದವರು ಅದೇ ಉಂಡು ಚೆನ್ನಾಗಿದ್ದಾರೆ, ನನಗೆ ಸುಖ ಯಾಕೆ ಬರುತ್ತಿಲ್ಲ? ಅವರು ಹೇಳಿದ್ರು, ನೀವು ಪಿತೃ ಋಣ ಕಳ್ಕೊಂಡು ಬರಲಿಲ್ಲ, ಸುಖದ ಸಾಮಗ್ರಿ ಸಿಗ್ತಾ ಇದೆ, ಸುಖ ಸಿಗ್ತಿಲ್ಲ. ಅದಕ್ಕವರು ಬೇಗ ಭೂಮಿಗೆ ಬಂದು ಒಂದು ಪಕ್ಷಿಯನ್ನ ಮದುವೆ ಮಾಡಿಕೊಂಡು ಜರಿತಾರಿ ಅಂತ. ಆ ಪಕ್ಷಿಯಲ್ಲಿ ಮೂರು ಬ್ರಹ್ಮಜ್ಞಾನಿಗಳು ಪಕ್ಷಿಗಳನ್ನು ಪಡೆದು ಹೋಗ್ತಾರೆ. ಖಾಂಡವ ದಹನ ಘಟ್ಟದಲ್ಲಿ ಅಗ್ನಿ ಆ ಮೂರು ಜನ ತಾಯಿಯನ್ನ ಸುಡದೆ ಮುಂದಕ್ಕೆ ಹೋಗ್ತಾರೆ. ಅವರು ಮಾಡಿದ ಸ್ತೋತ್ರಕ್ಕೆ ಒಲಿದು ಅಂತ ಒಟ್ಟಾರೆ ಎಲ್ಲಿಗೆ ಬಂತು? ಅಂಥವರಿಗೆ ಪಿತೃ ಋಣ ತೀರಿಸಿದ್ರೆ ಬರಲೇಬೇಕಾಯಿತು, ಮತ್ತೆ ನಮ್ಗತಿ ಏನು ಅಂತ. ದೇವಋಣ ಹೇಗೆ ತೀರುತ್ತೆ? ಯಜ್ಞಗಳು ಮಾಡಿದರೆ ತೀರುತ್ತೆ, ವೈಷ್ಣುದೇವ ಮಾಡಲಿಕ್ಕೆ ಗತಿ ಇಲ್ಲ ಅಲ್ವಾ? ಗ್ಯಾಸಲ್ಲೇ ಮಾಡಿರ್ತಾರೆ, ಇನ್ನೆಲ್ಲಿ ವೈಷ್ಣುದೇವ? ಗೋವಿಂದ. ಅದಕ್ಕೆ ವೈಷ್ಣುದೇವ ಮಾಡಲ್ಲ ಅಂಬುದಕ್ಕೆ ದೇವರ ಮುಂದೆ ಹೇಳೋದು, ಸ್ವಾಮಿ ಗ್ಯಾಸಲ್ಲಿ ಮಾಡ್ತಾ ಇದ್ದೀನಿ, ಆದ ಕಾರಣ ಮಾಡ್ತಾ ಇಲ್ಲ, ಏನೋ ಅಂದ್ಕೋಬೇಡ ಅಂತ. ಇನ್ನು ದೇವತೆಗಳಂದ್ರು, ಇನ್ನು ಇವನು ವೈಷ್ಣುದೇವ ಮಾಡ್ತಾ ಇಲ್ಲ, ಇನ್ನ ಯಜ್ಞ ಯಾಗ ಇಲ್ಲಿ ಮಾಡುತ್ತಾನೆ. ಹುಟ್ಟಿದಾಗ್ಲಿಂದ ಕಾನ್ವೆಂಟಿಗೆ ಸ್ಟೆಪ್ಪು, ಅಲ್ಲಿಂದ ಉದ್ಯೋಗ, ಅಲ್ಲಿಂದ ರಿಟೈರ್ಮೆಂಟ್, ಅಲ್ಲಿಂದ ವೃದ್ಧಾಶ್ರಮಕ್ಕೆ ಹೋಗು, ಮತ್ತೆ ವೇದಾಧ್ಯಯನ ಯಾವಾಗ ಮಾಡಬೇಕು, ಋಷಿ ಋಣ ಯಾವಾಗ ತೀರಬೇಕು, ಇನ್ನ ಪಿತೃಋಣ. ಮಕ್ಕಳನ್ನ ಪಡೆದಷ್ಟು ಮಾತ್ರಕ್ಕೆ ಪಿತೃಋಣ ಹೋಗಲ್ಲ, ಪಡೆದ ಮಕ್ಕಳು ಶ್ರಾದ್ದಾದಿಗಳು ಮಾಡುವಂತೆ ತಯಾರು ಮಾಡಿದರೇನೇ ಪಿತೃಋಣ ತೀರುತ್ತೆ. ಒಟ್ಟಾರೆ ಮೂರು ಋಣ ನಮ್ದು ತೀರ್ತಾ ಇಲ್ಲ. ಅವಾಗ ಹೇಳಿದ್ರು, ಮೂರು ಋಣ ತೀರ್ಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ, ಆಗಿಲ್ಲಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಮಧ್ವಾಚಾರ್ಯರ ತಂದೆ ಸಾಲವನ್ನ ಮಧ್ವಾಚಾರ್ಯರು ಹೇಗೆ ತೀರಿಸಿದ್ರು? ಆಕಳು ಕೊಟ್ಟಿದ್ದ ಸಾಲ ಕೊಟ್ಟಿದ್ದ, ಸಾಲವನ್ನ ತೀರಿಸದಿದ್ರೆ ಊಟಕ್ಕೆ ಬಿಡಲ್ಲ ಅಂತ ಅವರ ಅಪ್ಪನ ಹಾಗೆ ನಿಲ್ಲಿಸಿದ್ರೆ ಮಧ್ವಾಚಾರ್ಯರು ಬಂದು ಹುಣಿಸೆ ಬೀಜಗಳನ್ನ ಹಿಡಿ ತುಂಬ ಕೊಟ್ರು, ನಿನ್ ದುಡ್ಡು ತಗೋ ಅಂತ. ಅವನಿಗೇನು ಬುದ್ಧಿ ಬಂತು?
ಹೊರಟು ಹೋದ. ಮತ್ತು ಕಾಲಾಂತರದಲ್ಲಿ ಇವರಪ್ಪ ಹೋಗಿ ನಿನ್ ದುಡ್ಡು ಅಂತ ಕೊಡ್ಲಿಕ್ಕೆ ಹೋದ್ರೆ ನಿಮ್ ಮಗ ಕೊಟ್ಟಾಯಿತು ಅಂತ ಹೇಳ್ತಾನೆ. ಅಂದರೆ ಅವನಿಗೆ ಬೇಕಾದ ಒಳ್ಳೆ ಸದ್ಗತಿಯನ್ನ ಮಧ್ವಾಚಾರ್ಯ ಅನುಗ್ರಹ ಮಾಡಿದ್ರು. ಅದಕ್ಕೆ ಹೇಳುತ್ತಾರೆ, ಇಂಥ ಅದ್ಭುತವಾದ ಮಧ್ವರಾಯರ ಚರಿತ್ರೆಯನ್ನು ಯಾರು ಕೇಳುತ್ತಾರೋ ಎರಡೊಂದು ಅರೆ ಮ್ಯಾಲೆ ಸಾಲವನ್ನು ತಿದ್ದಿದ ವಾರ್ತೆ ಕೇಳೆ, ಎರಡೊಂದು ಋಣದಿಂದ ಕಡೆಗಾಗುವ ಮೂರು ಋಣಗಳು ತೀರುತ್ತೆ. ಹಾಗಾದ್ರೆ ಎಷ್ಟು ಕಾಲ ನೆನೆಯೋಣ? ದಿನಾಗೂ ನೆನೆಯಬೇಕು ಅಂದ್ರು. ಎಷ್ಟು ಸಲ ನೆನೆಯಬೇಕು? ಎಷ್ಟು ಸಲ ಆದರೆ ಅಷ್ಟು ಸಲ ನೆನೆಯಿರಿ. ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ 16 ಸರ್ಗ ಪಾರಾಯಣ ಮಾಡಿದ್ರೆ ಕಷ್ಟ ಆಗ್ತಾರಂತೆ. ಇಲ್ಲ ಅವಾಗವಾಗ, ಇಲ್ಲ ದಿನಕ್ಕೊಮ್ಮೆ ಮಾಡಿದ್ರೆ ಅದು ಮಹಾ ಗ್ರೇಟ್ ಅಂತ ನಾವು ಅಂದುಕೊಂಡಿರ್ತೀವಿ. ಹೌದಾ? ಒಬ್ಬರು MP ಗುರುರಾಜಾಚಾರ್ ಅಂತ ಇಲ್ಲಿ ನಮ್ಮ ರಾಘವೇಂದ್ರ ಕಾಲನಿಯಲ್ಲಿ ಇದ್ರು, ಚಾಮರಾಜಪೇಟೆ ತೀರ್ಕೊಂಡು ಹೋದ್ರು. ಅವರ ನಿತ್ಯ ಸುಮದ್ದುಜೆ 16 ಸರ್ಗ ಪಾರಾಯಣ ಮಾಡ್ತಿದ್ರು. ಹಾಗೆ ಕಾಲಿಗೆ ಚಪ್ಪಲಿ ಇಲ್ಲದೆ ತಿರುಗಾಡ್ತಾ ಇದ್ರು, ಆ ಚಾಮರಾಜಪೇಟೆ ಎಲ್ಲ ಓಡಾಡ್ತಾ ಇದ್ರು. ಡಾಕ್ಟರ್ ಹೇಳಿದ್ರು ಅಂತ ಸ್ವಲ್ಪ ತಿರುಗಾಡಿ ಶುಗರ್ ಕಮ್ಮಿ ಆಗುತ್ತೆ ಅಂತ. ಅದಕ್ಕೆ ನಾನೊಂದ್ಸಲ ಹೋದಾಗ, ನಿತ್ಯ ನೀವು 16 ಸರ್ಗ ಪಾರಾಯಣ ಮಾಡ್ತೀರಂತಲ್ಲ. ಅಯ್ಯೋ ಏನ್ ಬಿಡಿ, ಬೆಳಿಗ್ಗೆಯಿಂದ ನನಗೇನ್ ಕೆಲಸ, ತಿರುಗಾಡ್ತಾ ಇರ್ತೀನಲ್ಲ, 4-5 ಸಲ ಮಾಡ್ಕೊಂಡು 16 ಸರ್ಗ 4-5 ಸಲ ನಾನೊಂದು ಅಲ್ಲೇ ನಮಸ್ಕಾರ ಮಾಡಿದೆ. ಯಪ್ಪ ಕನಸಲ್ಲೂ ನಮ್ ಸಂಕಲ್ಪ ಬರಲ್ಲ ಅಂತದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ, ವಿಶೇಷವಾದ ಆಚಾರನ ಚರಿತ್ರೆ ಎಷ್ಟು ಸಲ ನೆನೆದರೆ ಅಷ್ಟು ಉಪಯೋಗ. ತಲೆ ಕೆಳಗಾಗಿ ಬೆಳೆದ ವೃಕ್ಷವನ್ನು ನೋಡೆ, ಅವರಪ್ಪ 4 ತೀರ್ಥಗಳಿಗೆ ದಿನಾಗ್ಲೂ ನಡ್ಕೊಂಡು ಹೋಗ್ತಿದ್ರು. ನಾವು ಗಾಡಿಯಲ್ಲಿ ಹೋಗ್ಲಿಕ್ಕೆ ಸ್ಟ್ರೈನ್ ಆಗುತ್ತೆ, ಅಲ್ಲಿ ಹೋಗಿ ಸುಸ್ತಾಗಿ ಬರ್ತೀವಿ. 4 ತೀರ್ಥಗಳಿಗೆ ಹೋಗಿ ಬರುವಷ್ಟೊತ್ತಿಗೆ ಅಂತಹದ್ದು, 4 ತೀರ್ಥಗಳಿಗೆ ನಿತ್ಯ ಸ್ನಾನ ಮಾಡಿಕೊಂಡು ಬರುವವರು ದ್ವಾದಶಿ ದಿನ ಹೋಗ್ಲಿಕ್ಕಾಗ್ಲಿಲ್ಲ, ಪೆಚಾಡ್ತಾ ಇದ್ರು, ಸ್ವಲ್ಪ ಸುಸ್ತಾಗಿತ್ತು ಅವರ ದೇಹಕ್ಕೆ. ಅಂತಹ ಕಾಲಕ್ಕೆ ವಾಸುದೇವ ತೀರ್ಥ ನಿರ್ಮಾಣ ಮಾಡಿ ಅಲ್ಲಿ ಆ ತೀರ್ಥದಲ್ಲೇ ಸಕಲ ತೀರ್ಥಗಳು ಬರುತ್ತೆ ಅಂದ್ರು. ಅಪ್ಪನಿಗೆ ಸಂಶಯ, ಆ ತೀರ್ಥ ಇಲ್ಲಿ ಬರುತ್ತಾ ಅಂತ. ಅದಕ್ಕೆ ಗಿಡವನ್ನ ತಲ ಕೆಳಗಾಗಿ ಇಟ್ರು, ಬರುತ್ತಾ ಒಣಗೋಗುತ್ತೆ. ಗಿಡ ಬಂತು. ಅದಕ್ಕೆ ಹೇಳಿದ್ರು, ತಲ ಕೆಳಗಾಗಿ ಬೆಳೆದ ವೃಕ್ಷ ಇನ್ನ ಇದೆ ನೋಡೆ, ಒಲಿಯುವನು ಸುರದುರ್ಮದಂತೆ ರಂಗ. ದೇವರು ನಮಗೆ ಕಲ್ಪ ತರುವಿನಂತೆ ನಮ್ ಹಿಂದೆ ಅನುಗ್ರಹ ಮಾಡುತ್ತಾನಂತೆ. ಆ ಒಂದು ವಿಶೇಷವಾದ ವೃಕ್ಷವನ್ನು ನೋಡಿದರೆ, ಛಲದಿಂದ ಸರ್ಪನ ವರಸಿದ ಸ್ಥಳ ಕಾಣೆ, ಅಲ್ಲೇ ಇದೆ, ಒಂದು ಗುಡಿ ತರ ಕಟ್ಟಿದ್ದಾರೆ, ನೋಡಬಹುದು ನೀವು. ಅಂದ್ರೆ ಅವಸರದಲ್ಲಿ ಓಡೋರಿಗೆ ಕಾಣಲ್ಲ, ಯಾಕೆ ಮನೆಗೆ ಹೋದ ಕೂಡಲೇ ಮಧ್ವಾಚಾರ್ಯ ನೋಡಬೇಕು ಅಂತ ಭರ, ನೋಡೋದ್ರೊಳಗೆ ಊಟಕ್ಕೆ ಟೈಮ್ ಆಯಿತು ಎಂಬ ಭರ, ಊಟ ಆದ ಕೂಡಲೇ ಓಡಬೇಕೆಂಬ ಭರದಲ್ಲಿ ಮಿಕ್ಕದು ನೋಡೋ ಭರ ನಮಗಿರಲಿರುತ್ತೆ. ಅಲ್ಲಿ ನೋಡಿದರೆ ಸರಿಯಾಗಿ ಪಾದ ಅಲ್ಲ, ಒತ್ತೋ ಕಾಲಕ್ಕೆ ಮುಂಭಾಗದಿಂದ ಒತ್ತಿದರೆ ಭೂಮಿಯಲ್ಲಿ ಹೇಗೆ ಬೆರಳಚ್ಚು ಬೆಳಬೇಕೋ ಅಷ್ಟು ಚೆನ್ನಾಗಿ ಮೂಡಿದೆ. ಹೇಳುತ್ತಾರೆ, ಛಲದಿಂದ ಸರ್ಪನ ವರಸಿದ ಸ್ಥಳ ಕಾಣೆ. ಮಣಿವಂತ ದೈತ್ಯ ಸರ್ಪ ರೂಪದಲ್ಲಿ ಬಂದ, ತುಳಿದು ಕೊಂದು ಹಾಕಿದರು. ಅದಕ್ಕೆ ವರಸಿದ ಸ್ಥಳ ಕಾಣೆ ಅಂದ್ರು. ತುಳಿದು ಹೀಗೆ ಕಾಲಿಂದ ತಿಕ್ಕಿದ್ರೆ ಹೇಗಿರಬೇಕು? ಬೇಕಾದ್ರೆ ಹತ್ತಿರ ಕೂತು ನೋಡಿ, ಬೆರಳಚ್ಚು ಹೀಗೆ ಬಿದ್ದರೆ ಹಾಗೆ ಬೆರಳಿರಬೇಕು, ಒತ್ತಿದ ಮೇಲೆ ಚೂರು ಹೀಗೆ ಹೀಗೆ ತಿಕ್ಕಿದ್ರೆ ಬೆರಳಚ್ಚು ಅಂದ್ರೆ ಪಕ್ಕಕ್ಕೆ ಸರದಂತೆ ಬಿದ್ದಿರುತ್ತಲ್ಲಿ. ಗಯಾ ಹೋಗಿದ್ದೀರಾ? ಹೋಗಿಲ್ವಾ? ನಾಳೆ ಹೋಗಿ ಬನ್ನಿ. ಗಯಾದಲ್ಲಿ ಆ ದೇವರ ಪಾದ, ಅವರು ಸಿಂಧೂರ ಎಲ್ಲ ಪೇಂಟ್ ಹಚ್ಚಿದಂತೆ ಹಚ್ಚಿರ್ತಾರೆ, ದಿನಾಗೂ ಬೆಳಿಗ್ಗೆ ಕ್ಷೀರಾಭಿಷೇಕ ಮಾಡುತ್ತಾರೆ. ಆ ಕ್ಷೀರಾಭಿಷೇಕ ಎಲ್ಲವನ್ನ ತೆಗೆದು ಕ್ಷೀರ ಹಾಕ್ತಾರೆ. ಅವಾಗ ಹೇಗಿರುತ್ತೆ, ಒಂದು ವೇಳೆ ಬೆಣ್ಣೆ ಮೇಲೆ ಕಾಲಿಟ್ಟರೆ ಹೇಗೆ ಬೆರಳಚ್ಚು ನೋಡಬೇಕೋ ಅಷ್ಟು ಚೆನ್ನಾಗಿದೆ ದೇವರ ಪಾದದ ಅಚ್ಚು. ಅದ ನೋಡಿ ವಾದರಾದ್ರು ಹೇಳುತ್ತಾರೆ, ಈ ಬೆರಳು ಪಾದ ನೋಡುತ್ತಾ ಇದ್ರೆ ನನಗೆ ಹೋಗಬೇಕು ಅಂತ ಇಚ್ಛೆ ಆಗ್ತಾ ಇಲ್ಲ, ಇಲ್ಲೇ ಇರಬೇಕು ಅಂತ ಆಗ್ತಾ ಇದೆ ಅಂತ ವಾದರಾದರೆ ವರ್ಣನೆ ಮಾಡುತ್ತಾರೆ. ಅದೇ ಬೆರಳಚ್ಚು ಇಲ್ಲಿ ಮೂಡಿಲ್ಲ, ಅಂಥದ್ದೇ ಹೀಗಿಟ್ಟಿಲ್ಲ, ಹೀಗಿಟ್ಟು ಒರೆಸಿದ್ದಕ್ಕೆ ಬೆರಳುಗಳು 4-5 ಇನ್ನಾ ಬೆರಳುಗಳಿದ್ದಂತೆ ಸರದಿದೆ. ಯಾಕೆ ಹೀಗೆ ಅಂದ್ರೆ ಒರೆಸಿದ್ದು. ಅದು ಹೇಳ್ತಾರೆ, ಛಲದಿಂದ ಸರ್ಪನ ಒರೆಸಿದ ತಳಕಾನೆ, ಬಲು ವಿಷಗಳು ಹೋಗಿ ನಿಲ್ಮರದ ಹರೋ. ನಮ್ಮೊಳಗೆ ತುಂಬಾ ವಿಷಗಳಿವೆ, ಇದೆಯೋ ಇಲ್ವೋ?
ನಾನು ನನ್ನದು ಇವೆಲ್ಲ ಒಳಗಿರುವ ವಿಷಯಗಳು, ಹೊರಗಿರೋದು ನಾನಾ ರೋಗಗಳು, ಎಲ್ಲ ಹೋಗಿಬಿಡುತ್ತೆ ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ನಂತರ ಅಲ್ಲಿಗೆ ಹೋದರೆ ತುಂಬಾ ಜನ ಒಳಗೆ ಪ್ರವೇಶ ಮಾಡಿ ಒಂದು ಕಲ್ಲಿದೆ ಅದರ ಮೇಲೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇರುತ್ತಾರೆ. ಅವರಪ್ಪ ಅಕ್ಷರಾಭ್ಯಾಸ ಮಾಡಿಸಿದ ಸ್ಥಳ. ಧೂಳಿ ಅಕ್ಷರ ಬರೆದ ಪ್ರವೇಶ ನೋಡಲು ಅಲ್ಲಿ ಧೂಳಿ ಇತ್ತು, ಆ ಧೂಳಿಯ ಮೇಲೆ ಅಕ್ಷರ ಸುಮ್ಮನೆ ಬರೆಸಿದ್ರಂತೆ. ಅವ್ರು ಹೇಳುತ್ತಾರೆ, ವಾಲಯ ಶುಭವಿದ್ಯ ಫಲಿಸುವುದು, ನಾವೇನ್ ಅಧ್ಯಯನ ಮಾಡ್ತೀವಿ ಅವೆಲ್ಲ ಫಲ ಕೊಡುತ್ತೆ. ನಂತರ ಲೀಲೆಯಿಂದ ಗ್ರಂಥ ಅಭ್ಯಾಸಕ್ಕೆ ಹೋಗಿ ಬರುವ ಶೀಲತೆಯು ಕೇಳೆ ಮನೋವಾಯುವೇಗ ವಾಲಯ ಶುಭವಿದ್ಯ ಫಲಿಸುವುದು. ಅವರು ವಿದ್ಯಾಭ್ಯಾಸಕ್ಕೆ ಹೋಗಿದ್ರು, ವಿದ್ಯಾಭ್ಯಾಸಕ್ಕೆ ಹೋಗಿ ಆಟ ಆಡ್ತಿದ್ರು. ನಾವು ಮಧ್ವಾಚಾರ್ಯನೇ ಫಾಲೋ ಆಗ್ತಾ ಇದ್ವಿ. ಯಾಕೆ ಅಲ್ಲಿಗೆ ಹೋದ್ರೆ ಆಟದಲ್ಲೇ ಮನಸ್ಸು, ವಿದ್ಯೆಯಲ್ಲಿಲ್ಲ. ಅವರು ಹಾಗೆ ಇದ್ರಂತೆ, ಅವರು ತರ ಇದ್ರೆ ನಾವು ಹಾಗೆ ಇರಬಹುದು. ಗುರುಗಳು ಕೇಳಿದ್ರು, ಏ ಶಠ ಯಾಕೋ ಓದ್ತಾ ಇಲ್ಲ, ಪಟಸಿನೋ ಯಾಕೋ ನೀನು ಓದ್ತಾ ಇಲ್ಲ ಅಂದ್ರೆ, ಓದಿದ್ದೆ ಎಷ್ಟು ಸಲ ಓದಿದ್ರು ನಿಂಗೆ ಗೊತ್ತಾ ಇದೋ. ಅವಾಗ ಹಿಂದಿನ ಅದ್ಭುತ ವಿದ್ಯೆಯನ್ನು ತೋರಿದರು, ಗುರುಗಳಿಗೆ ಉಪದೇಶ ಕೊಟ್ಟರು. ಅದನ್ನು ಹೇಳ್ತಾ ಇದ್ದಾರೆ, ಲೀಲೆಯಿಂದ ಗ್ರಂಥ ಅಭ್ಯಾಸಕ್ಕೆ ಹೋಗಿ ಬರುವ ಶೀಲತೆಯು ಕೇಳೆ ಮನೋವಾಯುವೇಗ ವಾಲಯ ಶುಭವಿದ್ಯ ಫಲಿಸುವುದು. ಇದೊಂದು ವಿಶೇಷ, ಇದು ನಮಗಲ್ಲಿ ಗೊತ್ತಿಲ್ಲ. ಬುದ್ಧಿಯ ಉಂಡ ಸ್ಥಳವನ್ನು ಕೊಂಡಾಡಲು ಮಧ್ವಾಚಾರ್ಯರು, ಬುದ್ಧಿ ಉಂಡ ಸ್ಥಳ ಇದೆ ಅಂತಲ್ಲಿ. ಯಾವುದು ಅಂದ್ರೆ ಮೊಸರು ಹಾಲು ಆ ಗಡಿಗೆಗಳ ಮೇಲೆ ಕಲ್ಲಿಟ್ಟರು ಅಂತ ಹೇಳ್ತಾರಲ್ಲ ಅದೇ ಜಾಗ. ಹೇಳ್ತಾರೆ ಬುತ್ತಿಯ ಉಂಡ, ಮೊಸರು ಬುತ್ತಿ ಅಲ್ವಾ, ಮೊಸರು ಬುತ್ತಿ ಅಂದ್ರೆ ನಮ್ಮಲ್ಲಿ ಮೊಸರು ಬುತ್ತಿ ಅಂತ, ಹಾಲು ಬುತ್ತಿ ಅಂತಿಲ್ಲ, ಮೊಸರಿಗೆ ಮೊಸರು ಬುತ್ತಿ ಅಂತ ಹೇಳಿದ್ದು. ಅದಕ್ಕೆ ಬುತ್ತಿಯ ಉಂಡ ಸ್ಥಳವನ್ನು ಕೊಂಡಾಡಲು ತೃಪ್ತನಾಗುವ ಮನುಜ ಮೃಷ್ಟಾನ್ನದಿ ಅಲ್ಲ, ಬಿಂಬ ಹೇಗೋ ಪ್ರತಿಬಿಂಬ ಹಾಗೆ. ಬಿಂಬ ಯಾರು? ಶ್ರೀಕೃಷ್ಣ ಭಗವಂತ. ಅವನೇನು ಮಾಡಿದ್ದ? ದಶಮಸ್ಕಂದ ಭಾಗವತ ಕೇಳಿದ್ದೀರಾ? 10ನೇ ಸ್ಕಂದ, ಅದರಲ್ಲಿ ಸ್ವಲ್ಪ ಅಂದ್ರೆ ಓಡತಾ ಭಾಗವತ ಕೇಳಿದ್ರೆ ಇವೆಲ್ಲ ಕೇಳಿಸಲ್ಲ. ಯಾವುದು ಸಪ್ತಾಹ ಭಾಗವತ ಅಂದ, ಸಪ್ತ ಗಂಟಾ ಭಾಗವತ, 7 ಗಂಟೆ ಭಾಗವತದಲ್ಲಿ 1 ಗಂಟೆಯಲ್ಲಿ ನಾನು ಯಾವುದು ದಶಮಸ್ಕಂದ ಹೇಳಬೇಕಾದ್ರೆ ಏನ್ ಹೇಳಬೇಕು ಏನ್ ಬಿಡಬೇಕು ಗೊತ್ತಾಗಲ್ಲ, ಮುಗಿಸೋದರಲ್ಲೇ ತಾತ್ಪರ್ಯ, ಫಾಸ್ಟ್ ಆಗಿ ಹೋಗ್ಬಿಡ್ತೀವಿ. ಹಾಗಲ್ಲ, ಸ್ವಲ್ಪ ಗಡಿಬಿಡಿಗಿಲ್ಲದ ಭಾಗವತ ಕೇಳಿದರೆ ಅದರಲ್ಲಿ ಮಳೆಗಾಲದ ವರ್ಣನೆಯನ್ನ ಮಾಡುತ್ತಾ, ಮಳೆಗಾಲದಲ್ಲಿ ಆಕಳನ್ನ ಕರ್ಕೊಂಡು ಹೋಗ್ತಾ ಕೃಷ್ಣ ಏನು ಮಾಡಿದ, ಒಂದು ಕಡೆ ಮಳೆ ಬರುತ್ತೆ ನಿಲ್ಲುತ್ತೆ, ಬರುತ್ತೆ ನಿಲ್ಲುತ್ತೆ ಅಂತ ಕಾಲಕ್ಕೆ ಮಳೆ ಬಂದಾಗ ಒಂದು ಬೆಟ್ಟದ ಗುಹೆಯನ್ನ ಪ್ರವೇಶ ಮಾಡಿದ. ಆಕಳೆಲ್ಲ ಬದಿಯಲ್ಲಿ ನಿಂತಿತ್ತು. ಅಲ್ಲೇನು ಮಾಡಿದ ಅಂದ್ರೆ ದಧ್ಯನ್ನವನ್ನು ಉಂಡ ಅಂತ ಭಾಗವತದಲ್ಲಿ ಬರುತ್ತೆ. ಶಿಲಾಯಾಮ್, ಕಲ್ಲಿನ ಮೇಲೆ ಮೊಸರನ್ನ ಉಂಡಂತೆ. ನೀವು ಇಲ್ಲಿ ಉಡುಪಿಯಲ್ಲಿ ಭೋಜನ ಶಾಲೆಯಲ್ಲಿ ಕಲ್ಲಿನ ಮೇಲೆ ಪ್ರಾಣದೇವರೆದುರಿಗೆ ಶುದ್ಧ ಮಾಡಿ ಆ ಕಲ್ಲಿನ ಮೇಲೆ ಹರಕೆ ಇದ್ದವರು ಊಟ ಮಾಡುತ್ತಾರೆ, ಹಾಗೆ ಕೃಷ್ಣ ಕಲ್ಲಿನ ಮೇಲೆ ಮೊಸರನ್ನ ಉಂಡ. ನಾವು ಹೋಗಿದ್ದೆವು ಅಲ್ಲಿಗೆ, ಆ ಮಥುರಾ ವೃಂದಾವನ ಅಲ್ಲಿಗೆ ಹೋದಾಗ ಆ ಬೆಟ್ಟಕ್ಕೆ ಹೋದರೆ ನೀವು ಆಶ್ಚರ್ಯ ಪಡ್ತೀರೇನೋ, ಇಷ್ಟು ದೊಡ್ಡ ಕಲ್ಲು ತಟ್ಟೆ ತರ ಆಗಿದೆ, ಕೃಷ್ಣ ಮುಟ್ಟಿದ ಕೂಡಲೇ ದೊಡ್ಡ ತಟ್ಟೆ ಆಗಿದೆ. ಆ ಹಿಂದಿಯವರೆಲ್ಲ ಉತ್ತರಾದ ಕಡೆಯವರೆಲ್ಲ ಬಟ್ಲು 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 ಮತ್ತೆ ಸೆಂಟರ್ ತಟ್ಟೆ ಇರುತ್ತಲ್ಲ ಅಂದ್ರೆ ಚಪಾತಿ ಪಲ್ಲೆ ಇಟ್ಕೊಳ್ಳಿಕ್ಕೆ, ಆ ತರ ಬಂಡೆ ಆಗೋಗಿದೆ. ಬಟ್ಲುಗಳು ಬಂಡೆಯಲ್ಲಿ ಚೆನ್ನಾಗಿ ಶೈನಿಂಗ್ ಗ್ರೈಂಡಿಂಗ್ ಮಾಡಿದಂತೆ, ನಾವೆಲ್ಲ ಮುಟ್ಟಿ ನೋಡಿ ಆನಂದ ಪಟ್ಟು, ಅಲ್ಲಿ ಕೃಷ್ಣ ಮೊಸರನ್ನ ಉಂಡಂತೆ ಎಲ್ಲರ ಸರಿ ಸೇರಿಕೊಂಡು. ಹಾಗೆ ಇವರು ನೆಲದ ಮೇಲೆ ಮೊಸರು ಬುತ್ತಿ ತಿಂದರು. ಬುತ್ತಿಯ ಉಂಡ ಸ್ಥಳವನ್ನು ಕೊಂಡಾಡಲು ದಿನಾಗೂ ಆ ಬುತ್ತಿ ಉಂಡ ಸ್ತನವನ್ನು ಸ್ಮರಣೆ ಮಾಡಿದ್ರೆ ಸಾಕಂತೆ, ತೃಪ್ತನಾಗುವ ಮನುಜ ಮೃಷ್ಟಾನ್ನದಿ, ನಿತ್ಯ ಮೃಷ್ಟಾನ್ನ ಸಿಗುತ್ತೆ. ಅಲ್ಲೂ ಮತ್ತು ಹೇಳಿದರು, ಶರೀರಕ್ಕೋ ಜೀವನಿಗೋ, ಶರೀರಕ್ಕೆ ಮೃಷ್ಟಾನ್ನ ಈಗ ಸಿಗುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ, ಜೀವನಿಗೆ ಮೃಷ್ಟಾನ್ನ ಜ್ಞಾನ, ಜ್ಞಾನ ಅನ್ನ ಎರಡು ಸಿಗುತ್ತೆ ಅಂದರು. ಇನ್ನು ಮುಂದೆ ಹೇಳುತ್ತಾರೆ, ನಿತ್ಯ ಬಾಲಕ್ರೀಡೆ ಆಡಿದ್ದು ಪಾಡಲು
ನಿತ್ಯ ಬಾಲಕ್ರೀಡೆಯನ್ನ ಆಡಿದ್ದನ್ನ ಚಿಂತನೆ ಮಾಡಿದರೆ ಪುತ್ರೋತ್ಸವಗಳಿಂದ ಬಾಳುತ್ತಲಿಪ್ಪ, ಮನೆಯಲ್ಲಿ ಸಂತಾನ ಪ್ರಾಪ್ತಿಯಾಗುತ್ತೆ. ಇನ್ನು ಹೇಳುತ್ತಾರೆ, ಶರಚಾಪ ಗದ ಪದುಮ ಎರಡೊಂದು ತೀರ್ಥಗಳು. ಶರ, ಚಾಪ, ಗದ, ಪದುಮ ಈ ನಾಲ್ಕು ತೀರ್ಥಗಳು. ಇರುತಿಪ್ಪ ವಾಸುದೇವನೆಂಬೋ ನಾಮ ಸರೋವರದಲ್ಲಿ ನಿಂದು ಸ್ತೋತ್ರ ಮಾಡಿದ ನರಗೆ. ಆ ವಾಸುದೇವ ತೀರ್ಥದಲ್ಲಿ ಮಿಂದು ಯಾರು ಸ್ತೋತ್ರ ಮಾಡುತ್ತಾರೋ ಅಂಥವರಿಗೆ ವಿರಜೆಯಲ್ಲಿ ಸ್ನಾನ ಸಂದೇಹವಿಲ್ಲ. ವಿರಜಾ ನದಿ ಸ್ನಾನ ಖಚಿತವಾಗಿ ಬರುತ್ತೆ, ಡೌಟೇ ಇಲ್ಲ ಅಂತ ಹೇಳಿಬಿಡುತ್ತಾರೆ. ಇನ್ನು ಮುಂದೆ ಹೇಳುತ್ತಾರೆ, ಜನಿಸಿ ಮೊದಲು ಮಹಾಬದಿಗೆ ಬದರಿಗೆ ಪೋದದಾರಭ್ಯ. ಮಧ್ವಾಚಾರ್ಯ ಬದರಿಗೆ ಎಷ್ಟು ಸಲ ಹೋದ್ರು ಅಂದ್ರು? ಎರಡು ಸಲ ಹೋದ್ರು. ಮೂರು ಸಲ ಹೋದ್ರ? ಒಂದು ಸಲ ಹೋಗಿ ಬಂದ್ರು, ಇನ್ನೊಂದು ಸಲ ಹೋಗಿ ಬಂದ್ರು ಮತ್ತು ಹೋದ್ರು. ಹೋದ್ಮೇಲೆ ಮತ್ತೆ ಬರಲಿಲ್ಲ. ಹೋಗಿ ಬಂದದ್ದು ಎರಡು ಸಲ, ಮೂರನೇ ಸಲ ಹೋದವರು ಅಲ್ಲೇ ಇದ್ದಾರೆ. ಹೌದ್ ತಾನೆ? ಅದಕ್ಕೆ ಮೂರನೇದು ಹೋಗಿ ಬಂದದ್ದು ಅಂತ ಕೌಂಟ್ ಆಗಿಲ್ಲ, ಹೋದದ್ದು ಅಂತಾಯಿತು. ಅದಕ್ಕೆ ಹೇಳುತ್ತಾರೆ, ಜನಿಸಿ ಮೊದಲು ಮಹಾಬದರಿಗೆ ಹೋದದ ಆರಭ್ಯ, ಎಣಿಕೆ ಇಲ್ಲದ ಚರಿತೆ ಅನುದಿನದಲ್ಲಿ ಗುಣಿಸಿ ಗುಣದಲ್ಲಿ ತಿಳಿದು ಕೀರ್ತನೆಯ ನೆಸಗಿದ. ಈ ಚರಿತ್ರೆಯ ನಿತ್ಯ ಚಿಂತನೆ ಮಾಡಿ, ಹೇಗೆ ಚಿಂತನೆ ಮಾಡಬೇಕು? ಗುಣದಲ್ಲಿ ತಿಳಿದು. ವಿಜಯದಾಸರು ದೊಡ್ಡ ದೊಡ್ಡ ಶಬ್ದಗಳು ಹಾಕಿಬಿಡುತ್ತಾರೆ. ಏನದು ಅಂದ್ರೆ, ನಮಗೇನು ಬೇಕೋ, ಏನು ಬೇಕು ನಮಗೆ? ಒಳ್ಳೆ ಒಳ್ಳೆ ಗುಣ ಬೇಕು, ಸಂಪತ್ತು ಬೇಕು, ಕಷ್ಟ ಹೋಗಬೇಕು, ದುರ್ಗುಣಗಳು ಹೋಗಬೇಕು, ನಾನಾ ಇರುತ್ತಲ್ವಾ, ಅದು ನಮಗೆ ಬರುವ ಸೂತ್ರ ಏನು? ದೇವರನ್ನ ಕೇಳಿದ್ವು, ಸ್ವಾಮಿ ಇದು ಕೊಡು ಇದು ಬೇಡ, ನಾನು ಹಾಕಿ ಕೊಡಲ್ಲ ಅಂದ. ಮತ್ತೇನು ಸೂತ್ರ? ಶಾಸ್ತ್ರದಲ್ಲಿ ಹೇಳಿದ್ದೆ ಹೇಳ್ತಾ ಇದ್ದಾರೆ, ಬಿಂಬರೆನಿ ಪರುಸೋತ್ತಮರು ಪ್ರತಿಬಿಂಬರೆನಿ ಪರುಸ್ವಾವರರು ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿ ಎಂದು. ಹೌದ್ ತಾನೆ? ಹಾಗೆ ನಮಗೆ ಸಾಕ್ಷಾತ್ ಬಿಂಬರಾದ ಮೇಲೆ ದೇವರ ನಂತರ ನಮಗೆ ಬಿಂಬಸ್ಥಾನೀಯರು ಯಾರು? ಮಧ್ವಾಚಾರ್ಯರು. ಒಟ್ಟಾರೆ ಮಧ್ವಾಚಾರ್ಯರ ಚರಿತ್ರೆ ಚಿಂತನೆ ಮಾಡುವಾಗ ಅವರೊಳಗೆ ಭಗವಂತ ಇಂಥ ಗುಣವನ್ನ ಪ್ರಕಟ ಮಾಡಿದ, ಇಂಥ ಗುಣವನ್ನ ಪ್ರಕಟ ಮಾಡಿದ ಅಂತ ಯಾರು ಚಿಂತನೆ ಮಾಡುತ್ತಾರೋ, ಗುಣದಲ್ಲಿ ತಿಳಿದು ಗುಣಿಸಿ ಕೀರ್ತನೆಯ ನೆಸಗಿದ ಮನುಜಗೆ ಸತ್ಕೀರ್ತಿ ಬರುವುದಯ್ಯ. ಅವರಿಗೆ ಸತ್ಕೀರ್ತಿ ಬರುತ್ತೆ. ಇನ್ನು ಮುಂದೆ ಹೇಳುತ್ತಾರೆ, ಮಧ್ವ ಮಧ್ವ ಎಂಬ ನಾಮವನ್ನು ನುಡಿದರೆ, ಮಧ್ವ ಮಧ್ವ ಎಂಬೋ ನಾಮವನ್ನು ನುಡಿದರೆ ಬದ್ಧವಾಗಿದ್ದ ಭವಾರ್ಥೆಯಿಂದ ಎದ್ದು ಕಡಿಗೆ ಬಿದ್ದು ಸಂಚಿತ ಗಾಮಿಯಿಂದ ಗೆದ್ದು ಚರ್ಮ ದೇಹದಿಂದ ನಲಿವ. ಕೊನೆಗೆ ಯಾವುದು ಸಂಚಿತ ಹೋಗುತ್ತೆ, ಆಗಾಮಿ ಹೋಗುತ್ತೆ, ಕೊನೆಗೆ ಚರ್ಮ ದೇಹದಿಂದ ನಲಿವ. ಚರ್ಮ ದೇಹದಿಂದ ಗೆದ್ದು ಅಂದ್ರು. ಅಲ್ಲ, ಇದರಲ್ಲಿ ಚರ್ಮ ದೇಹಗಳಲ್ಲ, ಚರಮ ದೇಹ, ಕೊನೆಯ ದೇಹವನ್ನ ಗೆದ್ದು ನಲಿವ. ಶ್ರೀಪೂರ್ಣ ಬೋಧ ಗುರು ಶೇಖರ ಸುಗುಣಧಾಮ ಆಪನ್ನ ಪರಿಪಾಲ ಅಮೃತ ಫಲದ ವ್ಯಾಪುತ ನಾನಾಸ್ಥಾನ ಹನುಮ ಭೀಮ ಸರ್ವ ರೂಪಾತ್ಮಕ ಪ್ರಾಣ ಭಾರತೀಶ. ಅವರ ಸ್ತೋತ್ರವನ್ನು ಮಾಡುತ್ತಾ ಬರ್ತಾ ಇದ್ದಾರೆ. ಕೇಳಿ ಹರುಷಿತನಾಗಿ ಬಂದ ವೈಭವದಂತೆ ಕಾಲ ಹಿಂಗಳಿಯದೆ ನಿತ್ಯದಲ್ಲಿ ಶೀಲೆಯಲ್ಲಿ ವಾಸವಾಗಿರಲೆಂದು ಪೇಳಲ ಮೌಳಿಯನ್ನು ತೂಗಿ ಸರ್ವರು ನಿಂತರು. ಈ ಒಂದು ಪದ ನಮಗೆ ಅರ್ಥ ಆಗಲಿಲ್ಲ. ಏನು ಶಿಲೆಯಲ್ಲಿ ವಾಸವಾಗಿರಲೆಂದು? ಮಧ್ವಾಚಾರ್ಯರು ಏನು ವಿಶೇಷವಾಗಿ ಪಾಜಕದಲ್ಲಿ ಆ ಶಿಲೆಯಲ್ಲಿ ಪಾದ ಊರಿದರಲ್ಲ, ಅಲ್ಲಿ ಕೇಳಿದರಂತೆ, ದೇವತೆಗಳೆಲ್ಲ ಕೇಳಿದ್ರಂತೆ, ಸ್ವಾಮಿ ನೀವು ಹೊರಟು ಹೋಗ್ತಾ ಇದ್ದೀರಿ ಭೂಮಿಯಿಂದ, ಮತ್ತೆ ಜನರಿಗೆ ನೀವಿರಬೇಕಲ್ಲ ಅಂದ್ರೆ ಅಲ್ಲಿ ಒಂದು ರೂಪದಿಂದ ಶಿಲೆಯಲ್ಲಿ ವಾಸವಾಗಿರಲೆಂದು. ಮಧ್ವಾಚಾರ್ಯ ಅಲ್ಲಿ ನಿಂತರಂತೆ, ಆದರೆ ಕಾಣಿಸಲಿಲ್ಲ ಯಾರಿಗೆ. ಅದಕ್ಕೆ ವಾದಿರಾದರು ಬಂದರು, ಮಧ್ವಾಚಾರ್ಯರು ಇಲ್ಲಿ ನಿಂತಿದ್ದಾರೆ ಅಂತ ಕುರುಹಿಗಾಗಿ ಒಳ್ಳೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು.
ಆವಾಹನ ಮಾಡಿದ್ರ ಅವರು ಮೊದಲೇ ಬಂದು ಕೂತಿದ್ರು. ಮಧ್ವಾಚಾರ್ಯರು ಕೂಡ್ಲಿಕ್ಕೊಂದು ಕಲ್ಲು ಕೊಟ್ಟರಲ್ಲಿ. ಅದಕ್ಕೆ ಪೇಡಲು ಆ ಮೌಳಿಯನ್ನು ತೂಗಿ ಸರ್ವರು ನಿಂತರು. ಅದಕ್ಕೆ ಹೇಳ್ತಾರೆ ಮಧ್ವಾಚಾರ್ಯರಲ್ಲಿ ನಿಂತ ಕೂಡಲೇ ದೇವತೆಗಳೆಲ್ಲ ಸ್ವಾಮಿ ನಿಮ್ ಸುತ್ತ ಕೂಡ್ಲಿಕ್ಕೆ ನಮಗೂ ಒಂದು ಜಾಗ ಕೊಡಿ ಅಂತ ಅಲ್ಲೆಲ್ಲ ಕೂತರಂತೆ. ನಮಗ್ ಕಣ್ಣಿಗೆ ಕಾಣಿಸಲ್ಲ, ಬರೇ ಗ್ಯಾಪ್ ಕಾಣಿಸ್ತಾ ಇರುತ್ತೆ. ನೋಡೋ ಕಣ್ಣಿಗೆ ದೇವತೆಗಳೆಲ್ಲ ಕೂತಿದ್ದಾರೆ. ಪುಂಜಕ ಸ್ಥಳೆ ಬಂದು ತಪವು ಮಾಡದು ಕ್ಷೇತ್ರ ರಂಜನವಾಯಿತು ಇದೆ ನಾಮದಲ್ಲಿ. ಪಾಜಕ ಪಾಜಕ ಅಂತ ಬಂತಲ್ವ, ಇದಕ್ಕೆ ಯಾಕೆ ಅಂದ್ರೆ ವಿಶೇಷವಾದ ಅಕ್ಷರಶಾಸ್ತ್ರಿ ಪುಂಜಕ ಸ್ಥಳ ಅಂತ ಹಾಕಿ. ಪುಂಜಕ ಸ್ಥಳೆ ಬಂದು ತಪವು ಮಾಡಲು ಕ್ಷೇತ್ರ ರಂಜನವಾಯಿತು ಇದೇ ನಾಮದಲ್ಲಿ, ಇದಕ್ಕೆ ಪುಂಜಕ ಸ್ಥಳಿ ಅಂತ ಇದಕ್ಕೆ ಹೆಸರು. ಅದಕ್ಕೆ ಇದನ್ನ ಅದು ಪಾಜಕ ಅಂತಾಯಿತು. ಕುಂಜರ ವರದ ನಮ್ಮ ವಿಜಯ ವಿಠಲ ನಂದ್ರಿ ಕಂಜವನು ಭಜಿಪ ಗುರುರಾಜ ಜಯತು. ಗುರುಗಳ ರಾಜರಾಗಿದ್ದಾರೆ ಗುರುರಾಜ ಅಂತ ಹೇಳಿದ್ದಾರೆ ಅಂತ ಮಧ್ವರಾಯರ ಚರಿತ್ರೆಯನ್ನ ನನಗೆ ಕೊಟ್ಟ ಒಂದು ಗಂಟೆಯಲ್ಲಿ ಆದಷ್ಟು ವಿಜಯದಾಸರು ಹೇಳಿದಂತ. ಯಾಕಂದ್ರೆ ವಿಜಯದಾಸರ ಪದ ಆಗಲಿ ಸುಳಾದಿ ಆಗಲಿ ನಾನು ಹೇಳುತ್ತೇನೆಂಬ ಧೈರ್ಯ ಈ ಜನ್ಮಕ್ಕಲ್ಲ ಯಾವ ಜನ್ಮಕ್ಕೂ ನನಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಂದೊಂದು ಶಬ್ದದಲ್ಲಿ ಒಳಗೆ ಆಳವಾದ ಪ್ರಮೇಯಗಳನ್ನ ಅಳವಡಿಸಿ ಹಾಕಿರ್ತಾರೆ ಮಹಾನುಭಾವರು. ಯಥಾಶಕ್ತಿ ಯಥಾಮತಿ, ಬೆಟ್ಟ ಸಕ್ಕರೆ ಕೂತಿದೆ ನಾನಂತೂ ಇರುವೆ, ನನ್ನ ಬಾಯಿಗೆ ಎಷ್ಟು ಎಟಕತ್ತು ಅಷ್ಟು ತಂದು ನಿಮ್ಮ ಮುಂದೆ ಸುರಿದೆ. ಅದರಿಂದ ವಿಜಯರಾಯರ ವರದ, ಮಧ್ವರಾಯರ ವರದ, ವಾದ್ಯರಾಜ ವರದ, ಮಧ್ವರಾಜ ವರದ ನಮ್ಮ ಗೋಪಾಲ ಕೃಷ್ಣ ಅನುಗ್ರಹ ಮಾಡಲಿ, ಆತ ಸ್ವೀಕಾರ ಮಾಡಲಿ. ಈ ಒಂದು ಜ್ಞಾನ ಕಾರ್ಯ ವಿಶೇಷವಾಗಿರತಕ್ಕಂಥ ಈ ಸನ್ನಿಧಾನದಲ್ಲಿ ಗುರು ಗೋವಿಂದ ವಿಠಲ ದಾಸರು ಮಹಾನುಭಾವರು, ಅವರ ಆಜ್ಞೆಯಿಂದ ಅವರ ಪ್ರಾರ್ಥನೆಯಿಂದ ಭಗವಂತ ಬರೆದು ನಿರಂತರ ಜ್ಞಾನಯಜ್ಞವನ್ನ ಇಲ್ಲಿ ನಡೆಸ್ತಾ ಇದ್ದಾನೆ. ಆ ಭಾರವನ್ನ ಹೊತ್ತು ನಿಂತಿರತಕ್ಕಂಥ ನಮ್ಮ ಪರಿಗೆಯವರು ಮತ್ತು ಅವರು ಸಹಕಾರ ಕೊಡತಕ್ಕಂತಹ ಜಯತೀರ್ಥ ಅವರು ಮತ್ತು ಮಿಕ್ಕವರು ಯಾರ್ಯಾರಿದ್ದಾರೆ ಎಲ್ಲರೂ ಸಹಕಾರ ಕೊಟ್ಟು ಆ ಭಾರವನ್ನು ಹೊತ್ತುಕೊಂಡು ಬರ್ತಾ ಇದ್ದಾರೆ. ಭಾರ ಹೊತ್ತುಕೊಂಡು ಬರುವುದು ಅಂದ್ರೆ ಒಂದು ಮಾತು ಹೇಳಿಬಿಡ್ತೇನೆ, ಒಂದೇ ಮಾತು ಹೇಳಿಬಿಡ್ತೇನೆ. ಹೌದಾ? ಭಾರ ಹೊತ್ತುಕೊಂಡು ಬರುವುದು ಅಂದ್ರೆ ಏನು? ಯಾವ ಪುರಾಣ? ಗರುಡ ಪುರಾಣ. ಗರುಡ ಪುರಾಣದಲ್ಲಿ ಕೇಳಿದ್ದೀರಾ? ಕೇಳಿರ್ತೀರಾ? ಏನು ಸತ್ತ ಮೇಲೆ ಮಾಡೋದೇನು ಅಂತ ಗೊತ್ತಾನೆ. ಅದಕ್ಕೆ ಗರುಡ ಪುರಾಣ ಅಂತ ಕೂಡ ಹೆದರ್ಕೊಂಡು ಓಡಾಡ್ತೀರ. ಅದಕ್ಕೆ ಬೆಂಗಳೂರಲ್ಲಿ ಸ್ವಲ್ಪ ಅಮೆಂಡ್ಮೆಂಟ್ ಬಂದಿದೆ ಈಗ. ಗರುಡ ಪುರಾಣ ಸತ್ತ ಕಾಲಕ್ಕೇನೆ, ಅದು 10 ದಿನದ ಒಳಗೆ ಮೈಲಿಗೆ ಮಾತ್ರ ಇರುವ ಕಾಲಕ್ಕೆ ಹೇಳಬೇಕಾದ ಪುರಾಣ. ಮೈಲಿಗೆ ಕಳೆದ ಮೇಲೆ ಕೇಳಬಾರದು ಅಂತ ದೃಢ ವಿಶ್ವಾಸ ಇತ್ತು. ಅದು ಇವಾಗ ಪಕ್ಷಮಾಸಕ್ಕೆ ಸ್ವಲ್ಪ ಸವರಿಸಿದ್ದಾರೆ, ಪಕ್ಷಮಾಸದಲ್ಲೂ ಕೇಳಬಹುದು ಅಂತ ಅಲ್ಲ. ಗರುಡ ಪುರಾಣದಲ್ಲಿ 3 ಭಾಗವಿದೆ, ಒಂದು ಬ್ರಹ್ಮಕಾಂಡ, ಒಂದು ವ್ರತಕಾಂಡ, ಇನ್ನೊಂದು ಪ್ರೇತಕಾಂಡ. ಪ್ರೇತಕಾಂಡ ಕುರಿತು ಹೇಳಿದ್ದು. ಬ್ರಹ್ಮಕಾಂಡದಲ್ಲಿ ವಿಶೇಷ ವಿಚಾರ ಬರುತ್ತೆ. ಏನು? ಕೃಷ್ಣನ ಪತ್ನಿ ಷಣ್ಮಹಿಷಿಯರಲ್ಲಿ ನೀಲಾದೇವಿ, ಆಕೆಯ ಪೂರ್ವ ಜನ್ಮ, ಇನ್ನು ಕೃಷ್ಣನ ಪತ್ನಿ ಆಗಿಲ್ಲ ಅಂತ ಕಾಲಕ್ಕೆ ಆಕೆ ಬ್ರಹ್ಮಚರ್ಯದಲ್ಲೇ ಇದ್ದುಬಿಟ್ಲು, ಮದುವೆ ಆಗಲಿಲ್ಲ. ಅಪ್ಪ ಬಂದು ಕೇಳುತ್ತಾನೆ, ನೀನು ಯಾಕೆ ಹೀಗಿದ್ದೀಯ, ಮದುವೆ ಆಗ್ತಾ ಇಲ್ಲ ಯಾಕೆ? ಮುಂದಿನ ಜನ್ಮದಲ್ಲಿ ಶ್ರೀಹರಿ ನನಗೆ ಗಂಡ ಆಗಬೇಕು, ಅದಕ್ಕೆ ನಾನು ಹೀಗಿದ್ದೇನೆ ಅಂತ ಹೇಳತ ಆಕೆ ಹೇಳುತ್ತಾಳೆ. ಇಂಥ ಆಲೋಚನೆ ಬರೋದೇ ದುರ್ಲಭ ಅಂತ ಪಟ್ಟಿ ಕೊಡುತ್ತಾರೆ. ಪಟ್ಟಿಯಲ್ಲಿ ತುಂಬಾ ದುರ್ಲಭ 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 ಅಂತ ಪಟ್ಟಿ ಕೊಡುತ್ತಾ ಒಂದು ಮಾತನ್ನು ಹೇಳುತ್ತಾರಲ್ಲ, ಏನು? ಮಧ್ವ ಮತ ಸಿಗುವುದು ದುರ್ಲಭ ಅಂತ ಆಕೆ ಬಾಯಿಯಿಂದ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಆಗಿಲ್ಲ. ಮಧ್ವಾಚಾರ ಮೊನ್ನೆ ಬಂದವರು. ಆಕೆ ಕೃಷ್ಣನ ಹೆಂಡತಿ ಆಗಲಿಕ್ಕೆ ಹಿಂದಿನ ಜನ್ಮದಲ್ಲಿ ಹೇಳಿದ ಮಾತು, ಮಧ್ವ ಮತ ದುರ್ಲಭ ಅಂದ್ಲು. ಅಂದ್ರೆ ಇದು ಯಾರೋ ಖಚಿತವಾಗಿ ನಮ್ಮ ಆಚಾರ ಯಾರೋ ಪುರಾಣ ಚೇಂಜ್ ಮಾಡಿರ್ಬೇಕು ಅಂತ. ಹೌದ್ ತಾನೆ? ಇಲ್ಲಾಂದ್ರೆ ಮೊನ್ನಿನ ಮಧ್ವಾಚಾರ್ಯಗೂ ಆಕೆಗೆ ಸಂಬಂಧ ಏನ್ರಿ? ಅದಕ್ಕಂದ್ರು ಇವರು ಒಬ್ಬ ಮಧ್ವಾಚಾರ್ಯರು, ಎಷ್ಟು ಜನ ಬ್ರಹ್ಮದೇವರು ಮೋಕ್ಷದಲ್ಲಿದ್ದಾರೋ ಅವರೆಲ್ಲ ಮಧ್ವರಾಗೇ ಬಂದ್ರು. ಏ, ನಮಗೆ ಬಂದ ಶಾಸ್ತ್ರ ಎಂಥದ್ದು ಅಂದ್ರೆ ಅನೇಕ ಕೋಟಿ ಜನ ಮಧ್ವರು ಹೊತ್ತುಕೊಂಡು ಬಂದ ಶಾಸ್ತ್ರ ಇದು. ಅದಕ್ಕೆ ನೀಲಾದೇವಿ ಹೇಳಿದ್ದು ಮಧ್ವ ಶಾಸ್ತ್ರ ದುರ್ಲಭ ಅಂದ್ರು. ಎಂಥ ಪ್ರಮೇಯ ನೋಡಿ! ಅದಕ್ಕೆ ಮಧ್ವ ಮಧ್ವ ಅಂತ ಅಂದರೆ ಈ ಮಧ್ವರಾಯರು ಮಾತ್ರ ಅಲ್ಲ, ಸಕಲ ಮಧ್ವಾಚಾರ್ಯರನ್ನು ಒಂದು ಹೆಸರಿಂದ ಕರೆದ ಪುಣ್ಯ ಬರುತ್ತೆ.
ತಲೆಯಲ್ಲಿದ್ದವರಿಗೆ. ಆದ್ದರಿಂದ ಸಮಸ್ತ ರುಜುಗಣಸ್ಥರ ಹೆಸರು ಮಧ್ವ. ಆ ರೀತಿಯಲ್ಲಿ ಅಪರೂಪದ ಚಿಂತನೆಯನ್ನು ಮಾಡು. ಯಾಕೆ ಈ ಭಾರ ಹೊತ್ತುಕೊಂಡು ಬಂದರು ಅಂದಾಗ ಆ ಭಾರ ನೆನಪಾಯಿತು. ವಿಶೇಷ ಹೇಳಿಬಿಟ್ರೆ ಶಂಖ ಊದೋ ಕಾಲಕ್ಕೆ ಊದಿದ ಪೂಜೆ ಯಾವಾಗಾದರೂ ಆಗಲಿ ಅಂತ ವಿಶೇಷ ಹೇಳಿದೆ. ನಿಮಗೂ ಅವರ ಕರೆಗೆ ಬಂದು ಇಷ್ಟು ಹೊತ್ತು ನನ್ನ ಪ್ರವಚನ ಕೇಳಿದ್ದು ತುಂಬಾ ಕಷ್ಟ. ಪ್ರವಚನ ಕೇಳೋದು ಸುಲಭ, ಕೇಳೋದು ಕಷ್ಟ ಆಗುತ್ತೆ, ಅದು ನನ್ನ ಅನುಭವ ಇದೆ. ಆದ್ದರಿಂದ ಇಷ್ಟು ಹೊತ್ತು ಕೂತು ಕೇಳಿ ವಿಶೇಷವಾಗಿರತಕ್ಕಂಥ ಆಚಾರ್ಯರ ಅನುಗ್ರಹ ಪಡೀಲಿಕ್ಕೆ ಸಾಧನೆ ಮಾಡಿಕೊಂಡಿರುವಂತಹ ಎಲ್ಲರಿಗೂ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಕೇಳಿದ್ದನ್ನ ಅನುಷ್ಠಾನಕ್ಕಿಡುವ ಸೌಭಾಗ್ಯ ನಿಮಗೆಲ್ಲರಿಗೂ ಕೊಟ್ಟು ಕೊನೆಗೆ ನನಗೂ ಕೊಡಲಿ ಎಂಬಲ್ಲಿ ಶ್ರೀಕೃಷ್ಣ ಅರ್ಪಣೆ ಮಾಡಿ. ಹೀಗೆ ಮಂಗಳಾರತಿ ನಂತರ ಆಚಾರ್ಯ ಪ್ರೇತಿ